ಹೆಲೋ ಸ್ಪರ್ಧಾರ್ಥಿಗಳೇ, ನಮಸ್ಕಾರ. ಭಾರತದ ಅತಿ ದೊಡ್ಡ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ ಅಕಾಡೆಮಿಗೆ ಸ್ವಾಗತ. ನಾನು ದೇವರಾಜ್ ವಿಕನಾಳ್. ಇವತ್ತಿನ ನಮ್ಮ ಅತಿಥಿ 2017 ಕೆಎಎಸ್ ಎಕ್ಸಾಮಿನೇಷನ್ ಅಲ್ಲಿ 20ನೇ ರ್ಯಾಂಕ್ನೊಂದಿಗೆ ಪಾಸ್ ಆಗಿ ಚೀಫ್ ಆಫೀಸರ್ ಗ್ರೇಡ್ 1 ಆಗಿ ಸೆಲೆಕ್ಟ್ ಆಗಿರ್ತಾರೆ ಗೆಳೆಯರೆ. ಇವರು ಮೊದಲಿಗೆ ತಮ್ಮ ಸ್ಪರ್ಧಾತ್ಮಕ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ, ನಂತರ ಪಿಡಿಒ ಆಗ್ತಾರೆ, ಈಗ ಕೆಎಎಸ್ ಪರೀಕ್ಷೆಯನ್ನ ಪಾಸ್ ಆಗಿ ಚೀಫ್ ಆಫೀಸರ್ ಗ್ರೇಡ್ 1 ಆಗಿ ಸೆಲೆಕ್ಟ್ ಆಗಿರ್ತಾರೆ. ಅವರ ಸ್ಪರ್ಧಾತ್ಮಕ ಜರ್ನಿ ಯಾವ ರೀತಿ ಆಗಿತ್ತು ಮತ್ತು ಅವರ ಅನುಭವಗಳೇನು, ಯಾವ್ಯಾವ ರೀತಿ ಅವರು ಟ್ರಿಕ್ಗಳನ್ನ ಉಪಯೋಗಿಸಿಕೊಂಡು ಈ ತಮ್ಮ ಜರ್ನಿಯನ್ನ ಕಂಪ್ಲೀಟ್ ಮಾಡಿದ್ರು, ತಮ್ಮ ಗುರಿಯನ್ನ ರೀಚ್ ಮಾಡಿದ್ರು, ಅದನ್ನೆಲ್ಲ ಅವರಿಂದನೇ ತಿಳಿದುಕೊಳ್ಳೋಣ ಗೆಳೆಯರೆ. ಬನ್ನಿರಿ. ವೆಲ್ಕಮ್ ಟು ಅನ್ ಅಕಾಡೆಮಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೊಟ್ಟ ಮೊದಲಿಗೆ ತಮಗೆ ಕಂಗ್ರ್ಯಾಚುಲೇಷನ್ ಸರ್. 2017 ಕೆಎಎಸ್ ಬ್ಯಾಚ್ ನಲ್ಲಿ ಚೀಫ್ ಆಫೀಸರ್ ಗ್ರೇಡ್ ಆಗಿ 20ನೇ ರ್ಯಾಂಕ್ ನೊಂದಿಗೆ ಸೆಲೆಕ್ಟ್ ಆಗಿರ್ತೀರಿ. ವೆರಿ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಮೊಟ್ಟ ಮೊದಲಿಗೆ ತಾವು ಯಾವ ಊರಿನಿಂದ ಬರ್ತೀರಿ ಸರ್? ಸರ್, ಮೂಲತಃ ನಂದು ಧಾರವಾಡ ಜಿಲ್ಲೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ತರಲಗಡ ಗ್ರಾಮ. ಸರ್, ತಮ್ಮ ಬಾಲ್ಯ ಮತ್ತು ಹಿನ್ನೆಲೆ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಹಂಚ್ಕೋಬಹುದಾ ಸರ್ ಸ್ಟೂಡೆಂಟ್ಸ್? ಮೂಲತಃ ನಮ್ದು ಗ್ರಾಮೀಣ ಭಾಗ, ಕುಂದಗೋಳ ತಾಲೂಕಿನ ತರಲಗಡ ಗ್ರಾಮ. ನಮ್ದು ಪ್ರಾಥಮಿಕ ಹಂತದ ಶಿಕ್ಷಣ ಅಲ್ಲೇ ನಮ್ಮ ತರಲಗಡ ಗ್ರಾಮದಲ್ಲೇ ಮುಗೀತು, ಪ್ರಾಥಮಿಕ ಪ್ರೌಢ ಶಿಕ್ಷಣ. ಕಾಲೇಜ್ ಬಂದ್ಬಿಟ್ಟು ಅದೇ ಕುಂದಗೋಳ ತಾಲೂಕಿನ ಕಮಡೋಳಿ ಗ್ರಾಮದಲ್ಲಿ ಮುಗೀತು. ತದನಂತರ ನಾನು ಪದವಿಗಾಗಿ ಧಾರವಾಡದ JSS ಕಾಲೇಜ್ಗೆ ಸೇರ್ಕೊಂಡೆ. ತದನಂತರ ಡಿಗ್ರಿ ಮುಗಿದ ತಕ್ಷಣ ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿ ಕರೆದಿದ್ರು. ಅವಾಗ ಅಪ್ಲೈ ಮಾಡಿದ್ವಿ, ರಿಟರ್ನ್ ಎಕ್ಸಾಮ್ ಬರೆದ್ವಿ, ಸೆಲೆಕ್ಷನ್ ಆಯ್ತು 2005. ಎರಡ್ ಸಾವಿರದ ಐದರಿಂದ 2014 ಪೊಲೀಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ ಇಲ್ಲೇ ಹುಬ್ಬಳ್ಳಿ ಧಾರವಾಡ ಒಳಗ ಪೊಲೀಸ್ ಕಮಿಷನರೇಟ್ ಒಳಗ 9 ವರ್ಷಗಳ ಕಾಲ ಸರ್ವಿಸ್ ಮಾಡಿದ್ದೆ ಸರ್. ವೆರಿ ನೈಸ್ ಸರ್. ಈವರೆಗೆ ತಾವು ಸ್ಪರ್ಧಾತ್ಮಕ ಒಂದು ಜಗತ್ತಿನಲ್ಲಿ ಸುಮಾರು ಎಷ್ಟು ಎಕ್ಸಾಮಿನೇಷನ್ ಅನ್ನ ಕ್ಲಿಯರ್ ಮಾಡಿದಿರಿ ಸರ್? ಸರ್, ಪ್ರಾರಂಭಿಕ ಹಂತದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾಗ ಓದ್ತಾ ಇದ್ವಿ ಸ್ಪರ್ಧಾತ್ಮಕ ಪರೀಕ್ಷೆಗೆ. ಯಾಕೆ ನಮ್ಗೊಂದು ಪ್ರಾರಂಭಿಕ ಹಂತದಲ್ಲಿ ಗುರಿ ಇರ್ಲಿಲ್ಲ ಆಕ್ಚುಲಿ, ಏನನ್ನು ಓದ್ಬೇಕು, ಹೇಗೆ ಓದ್ಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇಗೆ ಅಣಿಯಾಗ್ಬೇಕು ಅನ್ನೋ ಒಂದು ವಿಚಾರ ಗೊತ್ತಿರ್ಲಿಲ್ಲ, ಅದು ಓದ್ತಾ ಇದ್ವಿ. ತದನಂತರ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಜಾಸ್ತಿ ಅರಿವು ಹುಡುಕ್ತು. 2011 ಪಿಡಿಒ ಕರೆದಿದ್ರು, ಅಪ್ಲಿಕೇಶನ್ ಹಾಕಿದ್ವಿ, ಎಕ್ಸಾಮ್ ಬರೆದ್ವಿ, ಸೆಲೆಕ್ಷನ್ ಕೂಡ ಆದ್ವಿ. ಸದ್ಯ ಪಿಡಿಒ ಅಂತೇಳಿ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು ಎಷ್ಟು ವರ್ಷಗಳ ಕಾಲ ತಾವು ತಮ್ಮ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರಿ ಸರ್? ಏನು ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸೇರ್ಕೊಂಡಾಗಿನಿಂದ ಒಂದು, ಯಾಕಂದ್ರೆ ನಂದು ಡಿಗ್ರಿ ಮುಗ್ದಿತ್ತು, ಉನ್ನತ ವ್ಯಾಸಂಗ ಸಹಿತ MA ಇತಿಹಾಸವನ್ನ ಮುಗಿಸ್ಕೊಂಡೆ. ಆದ್ರೂ ಸಹಿತ PUC ಮೇಲೆ ಇತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ. ನಂದು ಡಿಗ್ರಿ ಮುಗ್ದಿದೆ, PG ಆಗಿದೆ, ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಸೆಟ್ ಎಕ್ಸಾಮ್ ಆಗಿದೆ, SLET. ಅದ್ರ ಸಹಿತ ಒಂದು ಉನ್ನತವಾದ ಹುದ್ದೆಗೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇತ್ತು. ಅದರ ಅನ್ವಯ ನಾ ಮ್ಯಾಕ್ಸಿಮಮ್ ಹೇಗೆ ರೆಡಿ ಆಗ್ಬೇಕು, ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಎಲ್ಲರೂ ಹೆಂಗ್ ಓದ್ತಾ ಇದಾರ, ನಾ ಯಾವ ರೀತಿ ಓದ್ತಾ ಇದ್ದೀನಿ, ನನ್ನ ಅಧ್ಯಯನ ವಿಧಾನಗಳನ್ನ ಹೆಂಗ್ ಚೇಂಜ್ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಣಿಯಾಗ್ತಾ ಹೋದೆ, ತಯಾರಿ ಮಾಡ್ತಾ ಹೋದೆ. ಸುಮಾರು ಒಂದು 1 ವರ್ಷ 2 ವರ್ಷ ಜರ್ನಿ ಎಲ್ಲ ಸರಿದು ಒಂದು ಸುಮಾರು 7-8 ವರ್ಷದ ಒಂದು ಸತತ ಪರಿಶ್ರಮ ಅಂತ ಹೇಳ್ಬೋದು ಸರ್. ವೆರಿ ನೈಸ್. ಕೆಎಸ್ ಉದ್ದಿ ನಾನು ಒಂದು ನನ್ನ ಕನಸನ್ನ ಇವತ್ತು ನನಸು ಮಾಡ್ಕೊಂಡಿರ್ತಕ್ಕಂತ ವಿಚಾರ ಏನಂತ, ನನ್ನ ಒಂದು ಪರಿಶ್ರಮ. ವೆರಿ ನೈಸ್. ಅದಕ್ಕಿಂತ ಮುಖ್ಯವಾಗಿ ಹಾರ್ಡ್ ವರ್ಕ್ ಜೊತೆ, ಯಾಕಂದ್ರೆ ನಾನು ಈ ಪೊಲೀಸ್ ಕಾನ್ಸ್ಟೇಬಲ್ ಇದ್ಕೊಂಡು PDO ಇದ್ಕೊಂಡು ಒಂದು ಈ ಒಂದು KS ಹುದ್ದೆಯನ್ನು ಗಿಟ್ಟಿಸ್ಕೊಳ್ತೇನೆ ಅನ್ನೋ ಒಂದು ಆಸೆ ನನ್ನಲ್ಲಿ ಇತ್ತು. ಯಾಕೆ ನನ್ನಲ್ಲಿ ಒಂದು ನಂಬಿಕೆ ಇತ್ತು, ನಾವು ಓದುವಂತ ಆ ಒಂದು ವಿಧಾನ, ಅಧ್ಯಯನ ವಿಧಾನ ಸರಿದಾರಿಯಲ್ಲಿತ್ತು. ಈ ವಿಚಾರದಲ್ಲಿ ನಾನು ಒಂದು ಉನ್ನತವಾದ ಹುದ್ದೆಯನ್ನು ಪಡಲಿಕ್ಕೆ ಅನುಕೂಲ ಆಯ್ತು. ವೆರಿ ನೈಸ್ ಸರ್, ವೆರಿ ನೈಸ್. ತಮಗೆ
ಈ ಸ್ಪರ್ಧಾತ್ಮಕ ಜಗತ್ತಿಗೆ ಬರೋಕೆ ಆಕ್ಚುಲಿ ಯಾರು ನಮಗೆ ತಮಗೆ ತುಂಬಾ ಒಂದು ಇನ್ಸ್ಪಿರೇಷನ್ ಅನ್ನ ನೀಡಿದ್ರು ಸರ್? ನನಗೆ ನಾನೇ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಸರ್. ಆಕ್ಚುಲಿ ನಮ್ಮ ಶ್ರೀಮತಿಯವರು ಸಹಿತ ನನಗೆ ಓದ್ಲಿಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಟ್ರು, ಸಹಕಾರವನ್ನ ಕೊಟ್ರು. ಯಾಕಂದ್ರೆ ಕುಟುಂಬದ ಒಂದು ಎಲ್ಲ ಒಂದು ಸದಸ್ಯರ ಒಂದು ಕೋಆಪರೇಷನ್ ಸಹಿತ ಇಲ್ಲಿ ಸಹಕಾರ ಅತಿ ಮುಖ್ಯ ಅನಿಸುತ್ತೆ ಸರ್. ಹೌದು ಸರ್, ಯಾಕಂದ್ರೆ ಅವರ ಸಹಕಾರ ಕೊಟ್ರೆ ನಾವು ಏನ್ ಬೇಕಾದ್ ಮಾಡ್ಬೋದು ಅನ್ನೋದಕ್ಕೊಂದು ಸಾಕ್ಷಿ. ಯಾಕಂದ್ರೆ ನಮ್ಮ ಮಿಸ್ಸಸ್ ಸಹಿತ ಈಗ ಗದಗ ಜಿಲ್ಲೆ ಒಳಗೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಇದ್ದಾರೆ ಒಂದು ಜಿಲ್ಲಾ ಕಾರಾಗೃಹದಲ್ಲಿ, ಅವರ ಒಂದು ಸಹಕಾರ ಅತಿ ಹೆಚ್ಚಿತ್ತು. ವೆರಿ ನೈಸ್ ಸರ್, ವೆರಿ ನೈಸ್. ತಾವು ಈ ಪರೀಕ್ಷಾ ಸಿದ್ಧತೆಯ ಪ್ರಯಾಣ ಟೋಟಲಿ ಯಾವ ರೀತಿ ಬೆಳೀತಾ ಬಂತು, ಯಾವ ರೀತಿ ತಂತ್ರಗಳನ್ನ ತಾವು ಅಳವಡಿಸ್ಕೊಂತ ಹೋದ್ರಿ ಸರ್? ಇಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಹೆಚ್ಚು ನಾವು ಮುಂದಿನ ಒಂದು ಸ್ಪರ್ಧಾಳಗಳಿಗೆ ಹೇಳೋದೇನಂತಂದ್ರೆ, ಇಲ್ಲಿ ಏನಾಗ್ತದೆ ಒಂದು ಅಧ್ಯಯನ ವಿಧಾನಗಳು ಬೇಕಾಗ್ತದೆ. ಎಲ್ಲರೂ ಒಂದು ಓದ್ತಾ ಇದ್ದಾರ, ಬರಿತಾ ಇದ್ದಾರ, ಚರ್ಚೆ ಮಾಡ್ತಾ ಇದ್ದಾರ, ಪುನರಾವಲೋಕನ ಮಾಡ್ತಾ ಇದ್ದಾರ, ಸಾಕಷ್ಟು ವಿದ್ಯಾರ್ಥಿಗಳು ಪ್ರಾಮಾಣಿಕತೆಯಿಂದ ಓದ್ತಾ ಇದ್ದಾರ, ಏನೋ ಒಂದು ಗುರಿಯನ್ನು ಇಟ್ಕೊಂಡಾರ, ದೃಢ ಸಂಕಲ್ಪವನ್ನ ಮಾಡಿಟ್ಟುಕೊಂಡು ಓದ್ತಾ ಇದ್ದಾರ. ಹಲವಾರು ವಿದ್ಯಾರ್ಥಿಗಳು ಏನೋ ಒಂದು ವೈಯಕ್ತಿಕ ಜೀವನದಲ್ಲಿ ಕೆಲವೊಂದು ತ್ಯಾಗಗಳನ್ನ ಮಾಡ್ತಾ ಇದ್ದಾರ, ಅವರಲ್ಲಿ ಒಂದು ಶಿಸ್ತು ಇದೆ, ಪ್ರಾಮಾಣಿಕತೆ ಇದೆ. ಬೆಳಗಿನ ಜಾವ 4 ಗಂಟೆಗೆ ಹೇಳ್ತಾ ಇದ್ದಾರೆ, ಸುಮಾರು 10 ರಿಂದ 13-14 ತಾಸು ಅಧ್ಯಯನ ಮಾಡ್ತಾ ಇದ್ದಾರೆ. ಆದ್ರೂ ಸಹಿತ ಇಷ್ಟೆಲ್ಲ ಅವರಲ್ಲಿ ಒಂದು ಒಳ್ಳೆಯ ಗುಣಲಕ್ಷಣಗಳು ಇದ್ರೂ ಸಹಿತ ಹಲವಾರು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ. ಯಾಕೆ ಫೇಲ್ ಆಗ್ತಾರ ಅನ್ನೋ ಒಂದು ವಿಚಾರವನ್ನ ಇಟ್ಟುಕೊಂಡು ನಾನು ಕೆಲವೊಂದು ನನ್ನದೇ ಆದ ಒಂದು ಸ್ಟಡಿ ಟ್ರಿಕ್ಸ್ ಅನ್ನ ಬಳಕೆ ಮಾಡಿಕೊಂಡೆ. ಒಂದ್ಸಲ ಓದಿದ್ದನ್ನ ಇನ್ನೊಂದ್ಸಲ ಮರಿಬಾರ್ದು, ಯಾಕಂದ್ರೆ ಇದೊಂಥರ ಸಾಮಾನ್ಯ ಜ್ಞಾನ ಅನ್ನೋದು ಒಂಥರ ಸಮುದ್ರ ಇದ್ದಂಗೆ. ಹೌದು ಸರ್, ನಾವು ಈ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಎಷ್ಟನ್ನ ಆಯ್ಕೆ ಮಾಡ್ಕೊಂಡು ಓದ್ಬೇಕು, ಏನನ್ನ ಓದ್ಬೇಕು, ಏನನ್ನ ಓದ್ಬಾರ್ದು, ಓದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಹೆಂಗ್ ನೆನಪಿಡಬೇಕು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಓದುವಂತ ವಿಧಾನ, ನೋಟ್ಸ್ ಮಾಡುವಂತ ವಿಧಾನ, ಚರ್ಚೆ ಮಾಡುವಂತ ವಿಧಾನ, ಅದನ್ನ ಪುನರಾವಲೋಕನ ಮಾಡುವಂತ ವಿಧಾನಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಒಂದು ಯಶಸ್ಸನ್ನ ಕಾಣಬಹುದು ಅನ್ನೋ ಒಂದು ವಿಚಾರವನ್ನ ನಾನೇ ಮನಗಂಡು ಆ ವಿಚಾರದತ್ತ ನಾನು ಜಾಸ್ತಿ ಗಮನ ಕೊಟ್ಟು ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಇತ್ತು ಅಂತಂದ್ರೆ ಒಂದಲ್ಲ ಸುಮಾರು 10 ಹುದ್ದೆಗಳನ್ನ ಗಿಟ್ಟಿಸಿಕೊಳ್ಳಬಹುದು ಅನ್ನೋ ಒಂದು ವಿಚಾರವನ್ನ ನಾನು ಒಂದು ಅಧ್ಯಯನ ವಿಧಾನಗಳಿಂದ ಕಲ್ತ್ಕೊಂಡೆ. ಅದೇ ರೀತಿ ಕೆಲವು ತಮ್ಮ ಅಧ್ಯಯನ ವಿಧಾನಗಳನ್ನ ಸ್ಪರ್ಧಾರ್ಥಿಗಳೊಂದಿಗೆ ಹಂಚ್ಕೋಬಹುದಾ ಸರ್? ಎಸ್, ಇಲ್ಲಿ ಯಾಕಂದ್ರೆ ಅತಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಒಂದು ಕೊರತೆ ಏನಂತಂದ್ರೆ ಪ್ರಾಮಾಣಿಕವಾಗಿ ಓದ್ತಾ ಇದಾರ, ಹಾರ್ಡ್ ವರ್ಕ್ ಮಾಡ್ತಾ ಇದಾರ, ಈ ಕಡೆ ಓದ್ತಾರೆ ಈ ಕಡೆ ಮರಿತಾರೆ. ಹಾಗಾಯ್ತು ಅಂತಂದ್ರೆ ಏನೋ ಒಂದು ಓದಿರ್ತಕ್ಕಂಥ ವಿಚಾರಗಳು ಸ್ಪಷ್ಟ ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ ಅಂತಂದ್ರೆ, ಓದಿರ್ತಕ್ಕಂಥ ವಿಚಾರ ನೆನಪುಳಿಲಿಲ್ಲ ಅಂದ್ರೆ ಅಧ್ಯಯನದ ಒಳಗೆ ಆಸಕ್ತಿಯನ್ನು ಕಳ್ಕೊಳ್ತಾರ ಅತಿ ಹೆಚ್ಚು ವಿದ್ಯಾರ್ಥಿಗಳು. ಹೌದು ಸರ್, ಅಧ್ಯಯನದಲ್ಲಿ ಆಸಕ್ತಿ ಹೋಯ್ತು ಅಂತಂದ್ರೆ ಮನುಷ್ಯನಿಗೆ ಏನಾಗ್ತದ ಅಂತಂದ್ರೆ ಎಷ್ಟೋ ಪ್ರಾಮಾಣಿಕತೆಯಿಂದ ಓದ್ತಾ ಇದೀನಿ, ಹಾರ್ಡ್ ವರ್ಕ್ ಮಾಡ್ತಾ ಇದೀನಿ, ಬೆಳಗಿನ ಜಾವ 4 ಗಂಟೆಗೆ ಎದ್ದು ಓದ್ತಾ ಇದೀನಿ, ಯಾವ್ದು ಮೊಬೈಲ್ ಬಳಸ್ತಾ ಇಲ್ಲ, ಯಾವ್ದು ಅನಗತ್ಯವಾಗಿ ಹರಟೆ ಹೊಡಿತಾ ಇಲ್ಲ, ಇಷ್ಟೆಲ್ಲ ನಾ ಮಾಡ್ತಾ ಇದೀನಿ, ಆದ್ರೂ ಯಾಕೆ ಫೇಲ್ ಆಗ್ತಾ ಇದೀನಿ ಅನ್ನೋ ಒಂದು ಮನುಷ್ಯನಿಗೆ ಒಂದು ವಿದ್ಯಾರ್ಥಿಗೆ ಸ್ಪರ್ಧಾರ್ಥಿಗೆ ಒಂದು ಖಿನ್ನತೆ ಪ್ರಾರಂಭ ಆಗ್ತದೆ. ಹೌದು ಸರ್, ಸುಮಾರು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಓದ್ತಾನೆ ಇರ್ತಾನೆ, ಆದ್ರೂ ಸಹಿತ ಯಶಸ್ಸು ಸಿಗ್ಲಿಲ್ಲ ಅಂದ್ರೆ ತೊಂದರೆ ಆಗ್ತದೆ. ಇಲ್ಲಿ ನಾನು ಒಂದು ತಮ್ಮ ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ದಾರಿ ದೀಪವಾಗಿರ್ತಕ್ಕಂತ ಅನ್ ಅಕಾಡೆಮಿ, ಸಾಕಷ್ಟು ಲಕ್ಷಾಂತರ ಜನ ಇವತ್ತು ಒಂದು ಅನ್ ಅಕಾಡೆಮಿಯಿಂದ ಏನೋ ಒಂದು ಉನ್ನತವಾದ ಹುದ್ದೆಗೆ ಏರ್ತಾ ಇದಾರೆ. ಸಾಕಷ್ಟು ಗ್ರೂಪ್ ಸಿ ಇರ್ಬೋದು, ಗ್ರೂಪ್ ಬಿ ಇರ್ಬೋದು, ಉನ್ನತವಾದ ಹುದ್ದೆಗೆ ಏರ್ತಾ ಇದಾರೆ. ಸಾಕಷ್ಟು ಅನ್ ಅಕಾಡೆಮಿಯಿಂದ ಮಾರ್ಗದರ್ಶನ ಕೊಡ್ತಾ ಇದ್ರಿ. ಸ್ಪರ್ಧಾಳುಗಳ ಪರವಾಗಿ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ನಾನು ಅದನ್ನ ಧನ್ಯವಾದಗಳನ್ನ ತಿಳಿಸ್ಬೇಕು ನಿಮ್ಗೆ ಎಲ್ಲ ಅನ್ ಅಕಾಡೆಮಿ ಬಳಗಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಹಲವಾರು ಇಲ್ಲಿ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಣಿಯಾಗಿ ಉನ್ನತವಾದ ಹುದ್ದೆಗಳಿಗೆ ಏರಿ ಅವರಿಂದ ನೀವು ಸ್ಪರ್ಧಾಳುಗಳಿಗೆ ನೀವು ಮಾರ್ಗದರ್ಶನ ಕೊಡ್ತಾ ಇದ್ರಿ. ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಇದು. ಹೌದು ಸರ್, ನನ್ನ ಪರವಾಗಿ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇಲ್ಲಿ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಮಾಡಬೇಕಾಗಿದೆ.
ಅತಿ ಹೆಚ್ಚು ವಿದ್ಯಾರ್ಥಿಗಳು. ಹೇಗೆ ಅಂತಂದ್ರೆ, ಕೆಲವರು ನ್ಯೂಸ್ ಪೇಪರ್ ಓದಲ್ಲ, ಹಲವಾರು ವಿದ್ಯಾರ್ಥಿಗಳು ಓದ್ತಾ ಇಲ್ಲ. ಹೌದು ಸರ್. ಏನೋ ಒಂದು ರೆಡಿಮೇಡ್ ಫುಡ್ ಬರ್ತದ, ಸುಮ್ನೆ ಓದ್ತಾ ಇದ್ರೆ, ರೆಡಿಮೇಡ್ ನೋಟ್ಸ್ ನೋಡ್ತಿರ್ತಾರ, ಸುಮ್ನೆ ಅಧ್ಯಯನ ಮಾಡ್ತಿರ್ತಾರೆ. ಒಂದು ಕಾನ್ಸೆಪ್ಟ್ ಇಟ್ಕೊಳ್ತಾ ಇಲ್ಲ ವಿದ್ಯಾರ್ಥಿಗಳು. ಅದೊಂದು ಬೇಜಾರು. ಯಾಕಂದ್ರೆ ಓದುವಂತ ಇಲ್ಲಿ ಒಂದು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಒಂದು ಕೀಳರಿಮೆಯನ್ನ ಪ್ರಾರಂಭಿಕ ಹಂತದಲ್ಲಿ ಹೋಗಲಾಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಜಾಣರಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು 100ಕ್ಕೆ 100ರಷ್ಟು ಕಾನ್ಸಂಟ್ರೇಷನ್ ಇರ್ತದೆ. ಹೌದು. ಅತಿ ಹೆಚ್ಚು ವಿದ್ಯಾರ್ಥಿಗಳು ಯಾರೋ ರ್ಯಾಂಕ್ ಬಂದ್ರು ಅವ್ನು ಜಾಣ ಇರ್ಬೋದು, ನಾನು ಒಂದು 35-40% ಆಗಿದೆ, 50% ಆಗಿದೆ, ನಾ ಸಾಮಾನ್ಯ ವ್ಯಕ್ತಿ ಇರ್ಬೋದು, ದಡ್ಡ ಇರ್ಬೋದು ಅಂದ್ರೆ ತಿಳ್ಕೊಂಡ್ರೆ ತಪ್ಪದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಹಿತ ಜಾಣ ವಿದ್ಯಾರ್ಥಿನೇ ಇರ್ತಾನೆ. ಅವನಲ್ಲಿ 100ಕ್ಕೆ 100ರಷ್ಟು ಕಾನ್ಸಂಟ್ರೇಷನ್ ಇರ್ತದ. ಇಲ್ಲಿ ಅಧ್ಯಯನ ವಿಧಾನಗಳನ್ನ ತಿಳ್ಕೊಂಡ್ಬಿಟ್ರೆ ನಾವು ಅತಿ ಕಡಿಮೆ ಅವಧಿ ಒಳಗೆ ಅತಿ ಹೆಚ್ಚು ಮಹತ್ವದ ವಿಚಾರಗಳನ್ನ ತಿಳ್ಕೊಂಡು ಬೇಗ ಯಶಸ್ ಅನ್ನು ಕಾಣಲಿಕ್ಕೆ ಅನುಕೂಲ ಆಗುತ್ತ. ಅಧ್ಯಯನ ವಿಧಾನಗಳು, ಅಧ್ಯಯನ ವಿಧಾನಗಳಂದ್ರೆ ಇಲ್ಲಿ ನನಗೆ ಯಾವ ರೀತಿ ನೆನಪುಳಿತದ, ಯಾವ ರೀತಿ ನನ್ನಲ್ಲಿ ಏಕಾಗ್ರತೆ ಜಾಸ್ತಿ ಆಗ್ತದ ಅನ್ನೋ ಒಂದು ವಿಚಾರವನ್ನ ವಿದ್ಯಾರ್ಥಿಗಳು ಮನಗಾಣಬೇಕು. ಉದಾಹರಣೆ, ಅತಿ ಹೆಚ್ಚು ಸುಮಾರು ನಾನು ನೋಡ್ತಾ ಇದ್ದೀನಿ, ಸುಮಾರು ಒಂದು 2-3 ಲಕ್ಷ ವಿದ್ಯಾರ್ಥಿಗಳಿಗೆ ಒಂದು ಸುಮಾರು 8-10 ವರ್ಷಗಳಿಂದ ಪಾಠ ಮಾಡ್ತಾ ಬರ್ತಾ ಇದ್ದೀನಿ ನನ್ನ ಬಿಡುವಿನ ಅವಧಿ ಒಳಗ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದಾರ, ಬರೀತಾ ಇದಾರ, ಚರ್ಚೆ ಮಾಡ್ತಾ ಇಲ್ಲ, ಪುನರಾವಲೋಕನ ಮಾಡ್ತಾ ಇಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಓದ್ಬೇಕಂತ ಗೊತ್ತಿಲ್ಲ, ಎಷ್ಟನ್ನ ಆಯ್ಕೆ ಮಾಡಿಕೊಂಡು ಓದ್ಬೇಕಂತ ಗೊತ್ತಿಲ್ಲ, ಓದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೆನಪಿಡೋದು ಗೊತ್ತಿಲ್ಲ, ಪುನರಾವಲೋಕನ ಮಾಡುವಂತ ವಿಚಾರಗಳು ಗೊತ್ತಾಗ್ತಾ ಇಲ್ಲ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ. ಅವರೆಲ್ಲ ಪ್ರಾಮಾಣಿಕರು ಇರಬಹುದು, ಆದ್ರೆ ಅಧ್ಯಯನ ವಿಧಾನಗಳ ಕೊರತೆ ಆಗಿದೆ. ಏನಂದ್ರೆ ಓದ್ಬೇಕು, ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಎಲ್ಲವನ್ನೂ ಓದ್ತಾ ಹೋಗ್ತಾರೆ ಸುಮಾರು. ಅವ್ರು ಯಾಕೆ ಓದ್ತಾರೆ ಅಂದ್ರೆ ಅವ್ರಿಗೆ ಎಷ್ಟನ್ನ ಓದ್ಬೇಕು, ಏನ್ ಓದ್ಬೇಕು, ಹೇಗೆ ಓದ್ಬೇಕು, ಏನನ್ನ ಓದ್ಬಾರ್ದು ಅನ್ನೋ ಒಂದು ವಿಚಾರ ಗೊತ್ತಿಲ್ಲ. ಆ ವಿಚಾರ ಗೊತ್ತಾಗಬೇಕಾಗಿದೆ. ಓದಿರ್ತಕ್ಕಂಥ ವಿಚಾರಗಳನ್ನ ಹೆಂಗ್ ಬರೆದಿಟ್ಕೊಳ್ಬೇಕು ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇಲ್ಲ. ಓದಿರ್ತಕ್ಕಂಥ ವಿಚಾರ, ಬರೆದಿರ್ತಕ್ಕಂಥ ವಿಚಾರಗಳನ್ನ ಚರ್ಚೆ ಹೆಂಗ್ ಮಾಡ್ಬೇಕು, ಚರ್ಚೆಯ ಮಹತ್ವ. ಹೌದು, ಹಂತಂತವಾಗಿ ನಾ ಹೇಳ್ತಾ ಬರ್ತೀನಿ ಒಂದೊಂದ ಪಾಯಿಂಟ್. ಚರ್ಚೆಯ ಮಹತ್ವ ಗೊತ್ತಿಲ್ಲ, ಪುನರಾವಲೋಕನ ಗೊತ್ತಿಲ್ಲ. ಹೌದು. ಉದಾಹರಣೆ, ಕಾನ್ಸೆಪ್ಟ್ ಇಟ್ಕೊಂಡು ಓದ್ತಾ ಇಲ್ಲ ವಿದ್ಯಾರ್ಥಿಗಳು. ವಸ್ತುನಿಷ್ಠ ಪ್ರಶ್ನೆಗಳಿಗೆ, ವಸ್ತುನಿಷ್ಠ ಉತ್ತರಗಳಿಗೆ ಅಟ್ಯಾಚ್ ಆಗಿದ್ದಾರೆ. ಒಂದೊಂದು ಉದಾಹರಣೆ ಹೇಳ್ತಾ ಬರ್ತೇನೆ ಸರ್. ಯಾಕಂದ್ರೆ ವಿದ್ಯಾರ್ಥಿಗಳು, ನಾನು ಓದ್ತಾ ಇದ್ದೀನಿ, ಮನುಷ್ಯ ಸ್ವಲ್ಪ ಚಂಚಲತೆ ಇರ್ತದೆ ಮನುಷ್ಯನಿಗೆ ಓದುವಾಗ. ಹೌದು ಸರ್. 4 ಹಂತದ ವಿದ್ಯಾರ್ಥಿಗಳು ಇರ್ತಾರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಅಧ್ಯಯನ ವಿಧಾನದಲ್ಲಿ. ಹೌದು. ಕೆಲವು ವಿದ್ಯಾರ್ಥಿಗಳು ಯಾವಾಗ್ಲೂ ನೋಡಿದ್ರು ಓದ್ತಾ ಇರ್ತಾರೆ. ಅಲ್ಲಿ ಅವ್ರ ಏಕಾಗ್ರತೆ ಒಂದು 25% ಇದೆ ಅನ್ಕೊಳ್ಳೋಣ. ಇಲ್ಲಿ ಯಶಸ್ಸು ಸಹಿತ ಅಲ್ಲಿ ಪಾಸ್ ಆಗುವಂತ ಸಾಧ್ಯ ಸಾಧ್ಯತೆ ಸಹಿತ ಕಡಿಮೆ ಇರ್ತದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಓದಿರ್ತಕ್ಕಂತ ವಿಚಾರವನ್ನ ಬರವಣಿಗೆ ರೂಪದಲ್ಲಿ ತಗೊಂಡ್ಬರ್ತಾರೆ. ಓದಿರ್ತಕ್ಕಂಥ ವಿಚಾರವನ್ನ ಬರವಣಿಗೆ ರೂಪದಲ್ಲಿ ತಂದಾಗ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದ, ನೆನಪುಳಿಯುವಂತ ಪ್ರಮಾಣ ಸಹಿತ ಜಾಸ್ತಿ ಆಗ್ತದ. ಹೌದು. ಈ 2 ಹಂತದಲ್ಲಿ ವಿದ್ಯಾರ್ಥಿಗಳು ಇರ್ತಾರ, ತಂಪಾಡಿಗೆ ಸಾಕಷ್ಟು ಓದ್ತಾ ಇದಾರ, ಬರಿತಾ ಇದಾರ, ಯಾರು ಅನಗತ್ಯವಾಗಿ ಹರಟೆ ಹೊಡಿತಾ ಇಲ್ಲ, ಅನಗತ್ಯವಾಗಿ ಮೊಬೈಲ್ ಬಳಸ್ತಾ ಇಲ್ಲ, ತಂಪಾಡಿಗೆ ತಾವು ಓದ್ತಾ ಇದಾರ, ಬರಿತಾ ಇದಾರ, 10-12 ಗಂಟೆಗಳ ಕಾಲ ಹಾರ್ಡ್ ವರ್ಕ್ ಮಾಡ್ತಾ ಇದಾರ. ಆದ್ರೂ ಸಹಿತ ಯಾಕೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ಫೇಲ್ ಆಗ್ತಾ ಇದಾರ ಅಂದ್ರೆ, ಅವರು ಓದಿರ್ತಕ್ಕಂಥ ವಿಚಾರ, ಬರೆದಿರ್ತಕ್ಕಂಥ ವಿಚಾರ ನಿಂತು ನೀರಾಗಿರ್ತದ. ಹೌದು. ಸ್ಪಷ್ಟತೆ ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಕಷ್ಟು ಓದಿದಾರ, ಬರೆದಿದ್ದಾರ, ಪರೀಕ್ಷೆ ಒಳಗ ಗೊತ್ತಿದ್ದು ತಪ್ಪ ಹಾಕಿ ಬರ್ತಾರೆ. ಯಾಕೆ ನಾ ಈ ವಿಚಾರಗಳನ್ನ ಸ್ಪರ್ಧಾರ್ಥಿಗಳಿಗೆ ಅತಿ ಹೆಚ್ಚು ಒತ್ತು ಕೊಟ್ಟು ಹೇಳುವುದು ಅಂತಂದ್ರೆ, ಕೇವಲ ಓದ್ತಾ ಹೋದ್ರೆ, ಬರಿತಾ ಹೋದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಯಶಸ್ಸು ಕಾಣೋದು ಅತಿ ಕಷ್ಟ. ಹೌದು. ಯಾಕಂದ್ರೆ
ಓದಿರ್ತಕ್ಕಂಥ ವಿಚಾರವನ್ನ ಬರೆದಿರ್ತಕ್ಕಂಥ ವಿಚಾರವನ್ನ ಇನ್ನೊಬ್ಬರ ಜೊತೆ ಹಂಚಿಕೊಂಡ್ವಿ ಅಂತಂದ್ರ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ತಿಳಿ ಆಗ್ತಾ ಹೋಗ್ತದ. ಹೌದು, ಅತಿ ಹೆಚ್ಚು ತಿಳಿ ಆಗ್ತದ. ಯಾಕಂದ್ರೆ ನಾ 8 ಗಂಟೆ ಓದ್ತಾ ಇದ್ದೀನಿ, ತಾವ್ 8 ಗಂಟೆ ಓದ್ತಾ ಇದ್ದೀರಿ, ನನ್ನ ಪಾಡಿಗೆ ನಾ 8 ಗಂಟೆಗಳ ಕಾಲ ಫಸ್ಟ್ ಪ್ರಾರಂಭಿಕ ಹಂತ ಒಳಗೆ ನಾನು ಓದ್ಬೇಕು, ತಕ್ಷಣ ಚರ್ಚೆಗೆ ಇಳಿಯಕ್ ಆಗೋದಿಲ್ಲ. ನನ್ನ ಪಾಡಿಗೆ ನಾ 8 ಗಂಟೆಗಳ ಕಾಲ ಅಧ್ಯಯನ ಮಾಡಬೇಕು, ನೀವು 8 ಗಂಟೆಗಳ ಕಾಲ ಅಧ್ಯಯನ ಮಾಡಬೇಕು. ಒಂದು ನಾನು 8 ತಾಸು ಓದಿರ್ತಕ್ಕಂಥ ವಿಚಾರವನ್ನ ತಮಗೊಂದು 1/2 ಗಂಟೆಯ ಒಳಗೆ ಹೇಳ್ಬಹುದು. ನೀವು 8 ತಾಸು ಓದಿರ್ತಕ್ಕಂಥ ವಿಚಾರವನ್ನ ನನಗೆ 1/2 ಗಂಟೆಯಲ್ಲಿ ಹೇಳ್ಬಹುದು. ಅಂದ್ರೆ ಕೇವಲ 1 ಗಂಟೆಯಲ್ಲಿ 16 ಗಂಟೆಗಳ ಕಾಲ ಏನು ಅಧ್ಯಯನ ಮಾಡಿರ್ತಕ್ಕಂಥ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡ್ರೆ ಎಷ್ಟೋ ನಮಗ ಕಾನ್ಸಂಟ್ರೇಷನ್ ಇರ್ತದ. ಹೌದು ಸರ್, ಅತಿ ಹೆಚ್ಚು ವಿಚಾರಗಳು ಗೊತ್ತಾಗ್ತದ. ಯಾವ ವಿಚಾರ ಸಹಿತ, ಯಾಕೆ ಎಲ್ಲರೂ ಎಲ್ಲವನ್ನ ತಿಳ್ಕೊಳಕ್ ಸಾಧ್ಯ ಇಲ್ಲ. ಹೌದು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಲೆಜ್ ಶೇರಿಂಗ್ ಇಟ್ಕೋಬೇಕು. ಹೌದು ಸರ್, ಬಹಳ ವಿದ್ಯಾರ್ಥಿಗಳು ನಾನು ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅತಿ ಹೆಚ್ಚು ವಿದ್ಯಾರ್ಥಿಗಳು ಚರ್ಚೆನೆ ಮಾಡ್ತಾ ಇಲ್ಲ. ಚರ್ಚೆಗೆ ಕೆಲವರು ಚರ್ಚೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರ್ತದ, ಸಮಾನ ಮನಸ್ಕರ ಒಂದು ಕೊರತೆ ಇರ್ತದ. ಹೌದು, ಕೆಲವರಿಗೆ ಎಷ್ಟು ನಾವು ಚರ್ಚೆ ಮಾಡ್ತೀವಿ ನಮ್ ನಾಲೆಜ್ ಡಬಲ್ ಹಾಕೊಂಡ್ ಹೋಗ್ತದ, ಅತಿ ಹೆಚ್ಚು ಕಾನ್ಸೆಪ್ಟ್ ಕ್ಲಿಯರ್ ಹಾಕೊಂತ ಬರ್ತದ ಇಲ್ಲಿ ವಿದ್ಯಾರ್ಥಿಗಳಲ್ಲಿ. ಆ ಒಂದು ಚರ್ಚಾ ಮನೋಭಾವನೆಯನ್ನು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪಾಲಿಸಲೇಬೇಕು. ಯಾಕಂದ್ರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಏನು ಗೊಂದಲ ಇದೆ ಅಂತಂದ್ರೆ, ಓದು ಹೇಗಿರ್ಬೇಕು, ನಾ ಏನು ವಿದ್ಯಾರ್ಥಿಗಳ ಒಂದು ಟಿಪ್ಸ್ ಹೇಳ್ಕೊಡ್ತೇನೆ ಅಂತಂದ್ರೆ, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತ ಒಳಗ, ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯರೆಲ್ಲ ಹೇಳ್ತಾ ಇದ್ರು, 4 ಗಂಟೆ 4 ರಿಂದ 8 ಇಡೀ ಆ ದಿನದ ಒಂದು ಅರ್ಥ ಏನ ಮುಗಿದು ಹೋಗ್ಬಿಡ್ತದ. ಅದ್ಭುತವಾಗಿರ್ತಕ್ಕಂತ ಶಾಂತ ವಾತಾವರಣ ಇರ್ತದ. ಹೌದು, ಓದ್ಲಿಕ್ಕೆ ಒಂದು ಪ್ರಶಾಂತ ವಾತಾವರಣ 4 ರಿಂದ 8 ಇಡೀ ಆ ದಿನದ ಅರ್ಧ ಅಧ್ಯಯನ ಮುಗಿತು, ಇನ್ನೊಂದ್ 4 ತಾಸು ಅವರು ಯಾವಾಗ ಅನುಕೂಲ ಆಗ್ತದ ಅವಾಗ ಓದ್ಲಿ, ಏನ್ ತೊಂದ್ರೆ ಇಲ್ಲ. ಕನಿಷ್ಠ 8 ಗಂಟೆಗಳ ಕಾಲ ಕನಿಷ್ಠ ಅಧ್ಯಯನ ಇರ್ಲೇಬೇಕು. ಯಾಕಂದ್ರೆ ನಾವೆಲ್ಲ KS ಓದುವಾಗ ಒಂದು 15-16 ತಾಸು ತಲೆನೋವು ಬರಬೇಕು ಅಲ್ಲಿವರೆಗೂ ಓದ್ತಿದ್ವಿ. ತಲೆನೋವು ಬಂದಾಗಷ್ಟೇ ಸ್ಟಡಿ ಬಿಟ್ಟೇವೆ, ಯಾಕಂದ್ರೆ KS ಬಹಳ ಹೆವಿ ಸಿಲೆಬಸ್ ಇತ್ತು. ಈಗೆಲ್ಲ ಸಾಮಾನ್ಯ ಜ್ಞಾನ ಒಂಥರ, ಏನ್ ಕೇಳ್ತಾರೋ ಏನು ಗೊತ್ತಿಲ್ಲ. ಸಮುದ್ರ ಪ್ರಾರಂಭಿಕ ಹಂತದಲ್ಲಿ ಹೇಳಿದೆ, ಸಮುದ್ರ ಇದ್ದಂಗೆ ಅದು ಮ್ಯಾಕ್ಸಿಮಮ್ ಏರಿಯಾ ನಾವು ಕೆದಕ್ಬೇಕಾಗ್ತದ, ತಿಳ್ಕೋಬೇಕಾಗ್ತದ. ಅತಿ ಹೆಚ್ಚು ನಮಗ್ ನಾಲೆಜ್ ಬರಬೇಕು ಅಂತಂದ್ರೆ ನಾವು ಅತಿ ಹೆಚ್ಚು ನಾವು ಚರ್ಚೆನೂ ಮಾಡ್ಬೇಕು, ಬರಿಬೇಕು, ಅದೇ ರೀತಿ ಅತಿ ಹೆಚ್ಚು ವಿಚಾರಗಳನ್ನ ಓದಿ ತಿಳ್ಕೋಬೇಕಾಗತ್ತೆ. ಹೌದು ಸರ್, ಇಲ್ಲಿ ಒಂದು ಓದುವ ಒಂದು ಕ್ರಮ, ವಿದ್ಯಾರ್ಥಿಗಳು ಹೇಳ್ತಾ ಇದ್ದೆ ಆಗಲೇ ನ್ಯೂಸ್ ಪೇಪರ್ ಓದ್ತಾ ಇಲ್ಲ ಸರ್. ಹೌದು, ಏನ್ ತಿಳ್ಕೊಂಡಿದ್ದಾರೆ, ನ್ಯೂಸ್ ಪೇಪರ್ ಅಂದ್ರೆ ಕೇವಲ ಪ್ರಚಲಿತ ಘಟನೆಗಳಿಗೆ ಮಾತ್ರ ಸೀಮಿತ ಅಂತ ತಿಳ್ಕೊಂಡಿದ್ದಾರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು. ಹೌದು, 99 ಬರೇ ಪ್ರಚಲಿತ ಘಟನೆ ಇರ್ತದ, ಉಳಿದ 1% ಸ್ಟಾಟಿಕ್ GK ಇರ್ತದ ಅಂತ ತಿಳ್ಕೊಂಡಾರ. ಆದ್ರೆ ಮ್ಯಾಕ್ಸಿಮಮ್ ಪೋರ್ಷನ್ ಏನಿರ್ತದ ಅಂದ್ರೆ ಸ್ಟಾಟಿಕ್ GKನು ಕವರ್ ಆಗ್ತದ, ಅದರ ಜೊತೆ ಪ್ರಚಲಿತ ಘಟನೆಗಳು ಕವರ್ ಆಗ್ತದ. ರಾಜ್ಯ ಇರ್ಬೋದು, ರಾಷ್ಟ್ರೀಯ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಪ್ರತಿಯೊಂದು ಪರಿಸರ ಇರ್ಬೋದು, ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಹಲವಾರು ವಿಚಾರಗಳು ಗೊತ್ತಾಗೋದ್ರ ಜೊತೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದ. ಹೌದು, ಉದಾಹರಣೆಗೆ ಏನೋ ಒಂದು ಪೇಪರ್ ನಲ್ಲಿ ಓದ್ತಾ ಇದ್ದೀನಿ, ಓದುವಂತ ವಿಧಾನ ಹೆಂಗಿರ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಒಂದು ಉದಾಹರಣೆ ತಗೊಳ್ತೇನೆ. ಹೇಳಿ ಸರ್. ಅಮೆಜಾನ್ ಕಾರ್ಡ್ಗಳು ನಮ್ಗೆಲ್ಲ ಗೊತ್ತಿದೆ. ಹೌದು, ಅಮೆಜಾನ್ ಕಾರ್ಡ್ಗಳು, ಅಮೆಜೋನಿಯಾ ಅಂತಾನು ಕರಿತೀವಿ, ರೈನ್ ಫಾರೆಸ್ಟ್ ಅಂತಾನು ಕರಿತೀವಿ. ಅಮೆಜಾನ್ ಕಾರ್ಡ್ಗಳನ್ನ ಒಂದು ಭೂಮಿಯ ಶ್ವಾಸಕೋಶ ಅಂತ ಕರೀತಾರೆ. ಹೌದು, ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂತ ಅಮೆಜಾನ್ ಕಾರ್ಡ್ಗಳು ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಮಳೆ ಕಾರ್ಡ್ಗಳು. ಹೌದು ಸರ್, ವಿದ್ಯಾರ್ಥಿಗಳು ಇತ್ತೀಚೆಗೆ ಅಮೆಜಾನ್ ಕಾರ್ಡ್ಗಳಿಗೆ ಒಂದು ಕಾಡ್ಗಿಚ್ಚು ಉಂಟಾಗಿತ್ತು, ಬೆಂಕಿ ಬಿದ್ದಿತ್ತು, ಅತಿ ಹೆಚ್ಚು ಸುದ್ದಿಯಲ್ಲಿತ್ತು. ಕಾಡ್ಗಿಚ್ಚು ಉಂಟಾಗಿದ್ದಷ್ಟೇ ಅಲ್ಲಿ ಕರೆಂಟ್ ಅಫೇರ್ಸ್. ಹೌದು, ಪ್ರಚಲಿತ ಘಟನೆ. ಹೌದು ಸರ್, ಇನ್ನುಳಿದಂತೆ ಅದಕ್ಕೆ ಹೊಂದಿಕೊಂಡಿರ್ತಕ್ಕಂತ ಎಲ್ಲ ಭಾಗ ಸ್ಟಾಟಿಕ್ GK. ಉದಾಹರಣೆಗೆ ಅಮೆಜಾನ್ ಕಾರ್ಡ್ಗಳು ನಾ ಹೇಳಿದೆ, ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಂಡು ಬರ್ತಾವ ಅಂತ ಹೇಳಿದೆ.
18 ಬ್ರಿಟನ್ ದೇಶಗಳನ್ನ ಹೊಂದಿಸಿದ್ರೆ ಒಂದು ಅಮೆಜಾನ್ ಕಾರ್ಡ್ ಆಗ್ತದೆ. ಹೌದು, ಇಡೀ ಜಗತ್ತಿನ 20% ಆಮ್ಲಜನಕವನ್ನ ಪೂರೈಕೆ ಮಾಡ್ತಾ ಇದೆ ಅಮೆಜಾನ್ ಕಾಡುಗಳು. ಹೌದು, ಇಡೀ ಜಗತ್ತಿನ 10% ಜೀವ ವೈವಿಧ್ಯತೆಯನ್ನ ಹೊಂದಿದೆ, 6% ಭೂಭಾಗವನ್ನ ಹೊಂದಿದೆ ಅಮೆಜಾನ್ ಕಾಡುಗಳು. ಹೌದು ಸರ್, ಅಮೆಜಾನ್ ಕಾಡುಗಳನ್ನ ಭೂಮಿಯ ಶ್ವಾಸಕೋಶ ಅಂತ ಕರೀತಾರ ಅಂತಂದೆ. ಅಮೆಜಾನ್ ಕಾಡುಗಳು 9 ರಾಷ್ಟ್ರಗಳಲ್ಲಿ ತಮ್ಮ ವ್ಯಾಪ್ತಿ ಪ್ರದೇಶವನ್ನು ಹರಡಿಕೊಂಡಿವೆ. ಉದಾಹರಣೆಗೆ ಬ್ರೆಜಿಲ್, ಬ್ರೆಜಿಲ್ ದೇಶದಲ್ಲಿ 50-60% ಅಮೆಜಾನ್ ಕಾಡುಗಳು ಹರಡಿಕೊಂಡಿದೆ. ಹೌದು ಸರ್, ಬ್ರೆಜಿಲ್ ದೇಶ ಒಂದರಲ್ಲಿ. ಬ್ರೆಜಿಲ್ ದೇಶ, ಬೊಲಿವಿಯಾ, ಕೊಲಂಬಿಯಾ, ಪೇರು, ವೆನೆಜುವೆಲಾ, ಎಕ್ವೆಡಾರ್, ಗಯಾನಾ, ಫ್ರೆಂಚ್ ಗಯಾನಾ, ಸುರಿನಾಮ್, ಈ ಒಂಬತ್ತು ರಾಷ್ಟ್ರಗಳಲ್ಲಿ ಹರಡಿಕೊಂಡಿರ್ತಕ್ಕಂತ ಅಮೆಜಾನ್ ಕಾಡುಗಳಲ್ಲಿ ಒಂದು ಅಮೆಜಾನ್ ಎಂಬ ಮಹಾನದಿ ಸಮುದ್ರ ಸೇರುವ ಮುನ್ನ ಅದು ಸಹಿತ ಇದೇ ಒಂಬತ್ತು ರಾಷ್ಟ್ರಗಳಲ್ಲಿ ತನ್ನ ಹರಿವನ್ನು ಹೊಂದಿರತಕ್ಕಂತ ವಿಚಾರ. ಹೌದು, ಇಲ್ಲಿ ವಿದ್ಯಾರ್ಥಿಗಳು ಒಂದೇನೋ ಒಂದು ಲೇಖನ ಬಂತು, ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ಪ್ರಚಲಿತ ಘಟನೆ ಅಂದ್ಕೊಂಡು ನೋಟ್ಸ್ ಮಾಡುವಂತ ಸಂದರ್ಭದಲ್ಲಿ ಅದ್ ಹೆಂಗಿದೆಯೋ ಹಂಗ ಡಿಕ್ಟೋ ಬರ್ಕೊಂತ ಹೋಗುವಂತ ಅವಶ್ಯಕತೆ ಇಲ್ಲ. ಹೌದು, ಕೆಲವು ವಿದ್ಯಾರ್ಥಿಗಳು ಏನ್ ತಿಳ್ಕೊಂಡಿದ್ದಾರೆ, ನ್ಯೂಸ್ ಪೇಪರ್ ಓದಕ್ಕ 1-2 ತಾಸು ಬೇಕು, ಬರ್ಕೊಳಕ್ ಒಂದ್ 4-5 ತಾಸು ಬೇಕು, ಇಡೀ ನನ್ನ ಲೈಫ್ ಬರೇ ಕರೆಂಟ್ ಅಫೇರ್ಸ್ ತೆಗೆದ್ರೆ ಹೋಗ್ತದ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾರೆ. ಯಾವುದೇ ಒಂದು ವಿಷಯದ ಬಗ್ಗೆ ಸ್ಪಷ್ಟ ಮಾಹಿತಿ, ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಹೇಳಿದ್ರೆ ವಿಷಯದ ಮೇಲೆ ಒಂದು 100 ಕ್ವಶನ್ ತೆಗಿಬಹುದು ಮನಸ್ಸು ಮಾಡಿದ್ರೆ. ಹೌದೌದು, ಈ ಸಣ್ಣ ಟಾಪಿಕ್ ಮೇಲೆ ಅಮೆಜಾನ್ ಕಾರ್ಡ್ಗಳು 9 ರಾಷ್ಟ್ರದಲ್ಲಿ ಹರಡಿಕೊಂಡಿರ್ತಕ್ಕಂಥ ವಿಚಾರ ಇರಬಹುದು, ಅಮೆಜಾನ್ ಎಂಬ ಮಹಾನದಿ 9 ರಾಷ್ಟ್ರದಲ್ಲಿ ಹರಿತಕ್ಕಂಥ ವಿಚಾರ ಇರಬಹುದು, ಆ 9 ರಾಷ್ಟ್ರಗಳ ಬಗ್ಗೆ ಮಾಹಿತಿ ಇರಬಹುದು, ಆ 9 ರಾಷ್ಟ್ರಗಳ ಒಂದು ರಾಜಧಾನಿಯನ್ನು ಕೇಳುವಂತ ಸಾಧ್ಯತೆ ಇದೆ ಅಲ್ಲ. ಇದೆ ಸರ್, ಜಿ ಕೆ ವಿಸ್ತಾರ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳು ಎಷ್ಟನ್ನ ಆಯ್ಕೆ ಮಾಡಿಕೊಂಡು ಓದ್ಬೇಕನ್ನೋ ಒಂದು ವಿಚಾರ ಇಟ್ಕೊಂಡು ಅದಕ್ಕೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿಯನ್ನ ತೆಗಿಬಹುದು ನಾವು. ಈಗ 9 ರಾಷ್ಟ್ರಗಳಿದೆ, ಬ್ರೆಜಿಲ್ ದೇಶದ ರಾಜಧಾನಿ ಬ್ರೆಜಿಲಿಯಾ ಬಂತು, ಕೊಲಂಬಿಯಾದ್ ಬಂತು, ಬೊಗೋಟಾ ಬಂತು, ಪೆರು ದೇಶದ ರಾಜಧಾನಿ ಲಿಮಾ ಬಂತು. ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ, ವೆನೆಜುವೆಲಾದ್ದು ಕಾರ್ಕಸ್ ಆಗಿರ್ಬೋದು, ಇಕ್ವೆಡಾರ್ದು ಕ್ವಿಟೋ ಆಗಿರ್ಬೋದು, ಆ 9 ರಾಷ್ಟ್ರಗಳ ರಾಜಧಾನಿಗಳನ್ನು ತಿಳ್ಕೊಂಡ್ಬಿಟ್ರೆ ಅಗೇನ್ ನಮ್ಗೆ 9 ಕ್ವಶನ್ ಕವರ್ ಆದಂಗೆ. ಹೌದು ಸರ್, ಇಲ್ಲಿ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಕೀ ಪಾಯಿಂಟ್ ಸಿನಾಪ್ಸಿಸ್ ಮಾಡಿ ಇಟ್ಕೋಬೇಕು, ಪ್ರಮುಖವಾಗಿರ್ತಕ್ಕಂಥ ಗಟ್ಟಿ ವಿಚಾರಗಳನ್ನ ಆಯ್ಕೆ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಆ ಲೇಖನದಲ್ಲಿ ಎಷ್ಟು ಶಬ್ದಗಳು ಅತಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಅಮೆಜಾನ್ ಕಾರ್ಡ್ಗಳು ಒಂದು ಶಬ್ದ, ಬ್ರೆಜಿಲ್ ದೇಶದಲ್ಲಿ 50-60% ಅಮೆಜಾನ್ ಕಾರ್ಡ್ಗಳು ಹರಡಿಕೊಂಡಿರ್ತಕ್ಕಂಥ ವಿಚಾರ, ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂಥ ವಿಚಾರ ಅಮೆಜಾನ್ ಕಾರ್ಡ್ಗಳು, ಭೂಮಿಯ ಶ್ವಾಸಕೋಶ ಅನ್ನೋ ಒಂದು ಶಬ್ದ, ಒಂಬತ್ತು ರಾಷ್ಟ್ರಗಳಲ್ಲಿ ಅಮೆಜಾನ್ ಕಾರ್ಡ್ಗಳು ಹರಡಿಕೊಂಡಿರ್ತಕ್ಕಂಥ ವಿಚಾರ, ಇನ್ನೊಂದು 9 ಅದೇ 9 ರಾಷ್ಟ್ರಗಳಲ್ಲಿ ಅಮೆಜಾನ್ ಎಂಬ ಮಹಾನದಿ ಸಮುದ್ರ ಸೇರುವ ಮುನ್ನ ಹರಿತಕ್ಕಂಥ ವಿಚಾರ. ಅಲ್ಲಿ ಕೀ ಪಾಯಿಂಟ್ಸ್ ಅಷ್ಟೇ, ಕೀ ಪಾಯಿಂಟ್ಸ್ ಅಷ್ಟು ಬರ್ಕೋ ಅಂತ ಹೋಗ್ಬಿಟ್ರೆ 20% ಯಾಕೆ ಬರ್ಕೊಂಡೆ, ಓ 20% ಆಫ್ ದಿ ಆಕ್ಸಿಜನ್, 10% ಯಾಕೆ ಬರ್ಕೊಂಡೆ, ಓ 10% ಆಫ್ ದಿ ಬಯೋಡೈವರ್ಸಿಟಿ, 6% ಯಾಕೆ ಬರ್ಕೊಂಡೆ, ಓ 6% ಆಫ್ ದಿ ಜಿಯೋಗ್ರಫಿಕಲ್ ಏರಿಯಾ, 20%, 10%, 6% ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಅನ್ನ ನಾವು ಹಿಡಿದಿಟ್ಕೊಂಡ್ ಬಿಟ್ರೆ ಒಳ್ಳೆ ಆಸ್ ಇಟ್ ಇಸ್ ಆ ಲೇಖನ ಹೆಂಗಿತ್ತು ಅದೇ ರೀತಿಯಾಗಿ ನಾವು ಡ್ರಾಫ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈ ಗಟ್ಟಿ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನ ಮರ್ತ್ ಬಿಟ್ರೆ, ಯಾಕಂದ್ರೆ ಈ ಮುಂದೆ ಕೆಎಸ್ ಆಕಾಂಕ್ಷಿಗಳಿಗೆ ಹೇಳೋದೇನ, ಹಲೋ ಹೇಳಿ ಸರ್. ಇವಾಗ ಕೇಳಿಸ್ತಾ ಇದೆ ಸರ್. ಇನ್ ಮುಂದೆ ಕೆಎಸ್ ಆಕಾಂಕ್ಷಿಗಳಿಗೆ ಅಂತ ಹೇಳ್ತಾ ಇದ್ರಿ. ಎಸ್, ಈ ಕೆಎಸ್ ಆಕಾಂಕ್ಷಿಗಳಿಗೆ ನಾನು ಹೇಳೋದೇನಂತಂದ್ರೆ, ಎಷ್ಟು ಓದಿದೀವಿ, ಎಷ್ಟು ಬರೆದಿದ್ದೀವಿ, ಎಷ್ಟು ಚರ್ಚೆ ಮಾಡಿದೀವಿ, ಎಷ್ಟು ಪುನರಾವಲೋಕನ ಮಾಡಿದೀವಿ ಅನ್ನೋದು, ಅದಕ್ಕಿಂತ ಮಹತ್ವದ ಏನಂತಂದ್ರೆ ಓದಿರ್ತಕ್ಕಂಥ ವಿಚಾರ 100ಕ್ಕೆ 100ರಷ್ಟು ನೆನಪುಳಿಬೇಕಲ್ಲಿ.
ಹೌದು ಸರ್, ಅತಿ ಕಡಿಮೆ ಅವಧಿ ಒಳಗೆ ಅತಿ ಹೆಚ್ಚು ವಿಷಯ ಸಂಗ್ರಹ ಮಾಡಿಕೊಂಡು ನಮ್ಮ ಬರವಣಿಗೆಗೂ ಸಹಿತ ಅತಿ ಹೆಚ್ಚು ಮಹತ್ವ ಕೊಡ್ಬೇಕಲ್ಲಿ. ಹೌದು, ಯಾಕಂದ್ರೆ ಓದಿರ್ತಕ್ಕಂಥ ವಿಚಾರ ನೂರಕ್ಕೆ ನೂರಷ್ಟು ನೆನಪಿತ್ತು ಅಂದ್ರೆ ಪೆನ್ ಓಡ್ತಾ ಇರ್ತದ, ಎಲ್ಲರ ಒಂದು ವಿಷಯ ಸ್ಟ್ರಕ್ ಆಯ್ತು ಅಂದ್ರೆ ಆಟೋಮೆಟಿಕ್ ಪೆನ್ ಸ್ಟಾಪ್ ಆಗ್ತದ. ಅದಕ್ಕಾಗಿ ಇಲ್ಲಿ ಕೇಸ್ ಆಕಾಂಕ್ಷಿಗಳಿಗೆ ಏನ ಅತಿ ಹೆಚ್ಚು ಹೇಳೋದು, ಚರ್ಚೆಯಲ್ಲಿ ಅತಿ ಹೆಚ್ಚು ಭಾಗಿಯಾಗಬೇಕು, ಕಾನ್ಸೆಪ್ಟ್ ಕ್ಲಿಯರ್ ಆಗಂಗ್ ಓದ್ಬೇಕು. ನಾ ಹೇಳ್ತಾ ಇದ್ದೆ ಅಮೆಜಾನ್ ಕಾರ್ಡ್ಗಳ ಬಗ್ಗೆ ಹೇಳ್ತಾ ಇದ್ದೆ, ಒಂದು ವಿಚಾರವನ್ನ ಒಂದು ಕಾನ್ಸೆಪ್ಟ್ ಒಂದು ಹೇಳ್ತಾ ಇದ್ದೆ. ಯಾವುದೋ ಒಂದು ವಿಚಾರ ತಗೋಬೇಕು, ಅದು ಅಂದ ರಾಜ್ಯ ಇರ್ಬೋದು, ಅಂತಾರಾಷ್ಟ್ರೀಯ ಇರ್ಬೋದು, ಅದೇ ರೀತಿಯಾಗಿ ನಮ್ಮ ರಾಷ್ಟ್ರೀಯ ವಿಚಾರ ಇರ್ಬೋದು, ಆ ಒಂದು ಟಾಪಿಕ್ ಮೇಲೆ ಹೆಂಗ್ ಬೇಕಾದಂಗ್ ಕ್ವಶನ್ ಕೇಳ. ಹೌದು ಸರ್, ಅಮೆಜಾನ್ ಕಾರ್ಡ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತ ಕೆಳಗೆ ಒಂದು 10 ಲೈನ್ ಕೊಡ್ಲೆ ಅವನು. ಹೌದು, ಅಲ್ಲಿ 1, 2, 3, 4, 5, 6 ಹೇಳಿಕೆಗಳು ಮಾತ್ರ ಸರಿ, 1, 2, 3, 4 ಹೇಳಿಕೆಗಳು ಮಾತ್ರ ಸರಿ ಅಂದ್ರೆ ಇವೆಲ್ಲ ಹೆಂಗ್ ನಾವು ಕ್ಲಿಯರ್ ಕಟ್ ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಇತ್ತು ಅಂತಂದ್ರೆ ಆನ್ಸರ್ ಆಟೋಮೆಟಿಕ್ ತನ್ನಿಂತಾನ ಇದಾಗ್ತದ. ಡೆಫಿನೆಟ್ಲಿ ನಾ ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗುವಂತ ಪ್ರಮೇಯನ ಬರುವುದಿಲ್ಲ ಇಲ್ಲಿ. ಇಮಿಡಿಯೇಟ್ ಎಲ್ಲೋ ಹೇಳಿಕೆಗಳು ಸರಿಯಾಗಿದ್ರೆ ಸರಿ ಅಂತ ಬರಿತೀವಿ, ತಪ್ಪಾಗಿದ್ರೆ ತಪ್ಪಾಗಿದೆ ಅಂತ ಬರಿತೀವಿ. ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕಾಗತ್ತೆ. ಕೇಸ್ ಆಕಾಂಕ್ಷಿಗಳು ಕನಿಷ್ಠ 2 ಗಂಟೆಗಳ ಕಾಲ ದಿನಾಲು ದಿನಪತ್ರಿಕೆ ಓದ್ಲೇಬೇಕು. ಅನ್ ಅಕಾಡೆಮಿ ಒಳಗು ಸಾಕಷ್ಟು ವಿಚಾರಗಳು ಬರ್ತಾ ಇದೆ. ಪೇಪರ್ ಹೆಂಗ್ ಓದ್ಬೇಕು, ನಾವು ವೃತ್ತಪತ್ರಗಳನ್ನ ಹೆಂಗ್ ಓದ್ಬೇಕು, ಹೆಂಗ್ ನೋಟ್ಸ್ ಮಾಡಬೇಕು ಅನ್ನೋ ಒಂದು ವಿಚಾರ, ಸಾಕಷ್ಟು ವಿಚಾರಗಳನ್ನ ನಾನು ಅನ್ ಅಕಾಡೆಮಿ ಒಳಗೆ ನೋಡಿದ್ದೀನಿ. ಹೌದು, ಅದು ಒಳ್ಳೆ ಒಂದು ಒಳ್ಳೆ ಮಾರ್ಗದರ್ಶನ. ಇಲ್ಲಿ ಕೆಎಸ್ ಆಕಾಂಕ್ಷಿಗಳು ಅತಿ ಹೆಚ್ಚು ಪೇಪರ್ಗೆ ಒತ್ತು ಕೊಡ್ಬೇಕಾಗ್ತದ. ಯಾಕಂದ್ರೆ ನಾವು ಏನೋ ಒಂದು ವಿಚಾರಗಳನ್ನ ಬರೀಬೇಕಂತಾರೆ, ಪ್ರಚಲಿತ ಘಟನೆಗಳನ್ನ ಸೇರ್ಕೊಂಡ ಬರೀಬೇಕಾಗತ್ತೆ, ಇತ್ತೀಚಿನ ಅಂಕಿ ಸಂಖ್ಯೆಗಳ ಆಧಾರವಾಗಿ ಇಟ್ಕೊಂಡ ಬರೀಬೇಕಾಗತ್ತೆ ನಾವು. ಹೌದು ಸರ್, ಯಾಕಂದ್ರೆ ಅತಿ ಹೆಚ್ಚು ನಾವು ಅಂಕಗಳನ್ನ ಗಳಿಸ್ಬೇಕಾಗತ್ತೆ ಅಂದ್ರೆ ಇತ್ತೀಚಿನ ಉದಾಹರಣೆಗಳನ್ನ ಹೇಳಬೇಕಾಗತ್ತ, ಇತ್ತೀಚಿನ ಅಂಕಿ ಅಂಶಗಳನ್ನ ಹಾಕ್ಬೇಕಾಗತ್ತ. ಹೌದು, ಅದಕ್ಕಾಗಿ ಪ್ರತಿಯೊಂದು ವಿಚಾರವನ್ನ ಅಪ್ಡೇಟ್ ಮಾಡ್ಕೋಬೇಕಂದ್ರ ಪ್ರಚಲಿತ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಪ್ರತಿದಿನ ಸಹಿತ ನಾವು ವೃತ್ತಪತ್ರಿಕೆಗಳನ್ನ ಕಡ್ಡಾಯವಾಗಿ ಓದ್ಲೇಬೇಕಾಗತ್ತೆ. ನೋಟ್ಸ್ ಮಾಡುವಂತ ವಿಧಾನ ಸಹಿತ ನಾವೇನು ಇಂಪಾರ್ಟೆಂಟ್ ಪಾಯಿಂಟ್ ಸಿನಾಪ್ಸಿಸ್ ಇದೆ ಆ ಪ್ರಕಾರವಾಗಿ ಮಾಡಿಟ್ಕೊಂಡು ಬಂದ್ರೆ ಯಾವುದೇ ಕಾರಣಕ್ಕೂ ನಾನು ಓದ್ಲಿಕ್ಕೆ ಒಂದ್ ತಾಸು ತಗೊಂಡೆ ಅಮೆಜಾನ್ ಕಾರ್ಡ್ಗಳ ಬಗ್ಗೆ, ಅಮೆಜಾನ್ ಕಾರ್ಡ್ಗಳಲ್ಲಿ ಅಂದ್ರೆ ಒಂಥರ ಖುಷಿಯಿಂದ ಓದ್ಬೇಕು. ಓದುವಂತ ಸಂದರ್ಭದಲ್ಲಿ ಯಾವುದೇ ಒತ್ತಡದಿಂದ ಓದ್ಬಾರ್ದು, ಖುಷಿಯಿಂದ. ಓ, ಅಮೆಜಾನ್ ಕಾರ್ಡ್ಗಳಲ್ಲಿ ಸುಮಾರು 40,000 ಪಕ್ಷಿ ಪ್ರಭೇದಗಳಿದೆ, 1,500 ಆದಿವಾಸಿ ಜನಾಂಗಗಳಿದ್ದಾರೆ, ಮನುಷ್ಯ ರುಚಿ ನೋಡದೆ ಇರತಕ್ಕಂತ 300 ಹಣ್ಣುಗಳು ಅಮೆಜಾನ್ ಕಾರ್ಡ್ಗಳಲ್ಲಿದೆ, ಇನ್ನು ಕೆಲವೊಂದು ಅಮೆಜಾನ್ ಕಾರ್ಡ್ಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೆಲವೊಂದು ಜಾಗದಲ್ಲಿ ಇನ್ನು ಸೂರ್ಯನ ಕಿರಣಗಳ ಸ್ಪರ್ಶಿಸಿಲ್ಲ. ಏನೋ ಓದುವಾಗ ಒಂದ್ ತರ ಖುಷಿ ಅನ್ಸುತ್ತೆ. ಅಂದ್ರೆ ಯಾರು ಹೆಂಗಿರ್ಬೇಕು, ಆಸಕ್ತಿಯಿಂದ ಓದ್ಬೇಕು, ಅತಿ ಹೆಚ್ಚು ಖುಷಿಯಿಂದ ಓದ್ಬೇಕು, ಅದನ್ನ ಇನ್ನೊಬ್ಬರ ಜೊತೆ ಹಂಚ್ಕೋಬೇಕು ನಾವು ವಿಚಾರಗಳನ್ನ. ಹೌದು, ಗೊತ್ತಿರ್ತಕ್ಕಂಥ ವಿಚಾರಗಳನ್ನ ಯಾಡ್ ಮಾಡ್ತಾರೆ, ಅವ್ರಿಗೇನು ಮಾಹಿತಿ ಹೆಚ್ಚು ಗೊತ್ತಿತ್ತು ಅಂದ್ರೆ ಯಾಡ್ ಮಾಡ್ತಾರೆ. ಇಲ್ಲ ನನ್ ಇಷ್ಟೇ ಸಾಕು, ಯಾರ್ದು ಏನ್ ವಿಚಾರ ಬೇಡ ಅಂತ ತಿಳ್ಕೊಂಡ್ರೆ ತಪ್ಪಾಗತ್ತ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗುವಂತ ಆಕಾಂಕ್ಷಿಗೆ ಎಲ್ಲ ಮೂಲಗಳಿಂದ ವಿಚಾರಗಳನ್ನ ತಿಳ್ಕೊಂಡು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಮುನ್ನುಗ್ಗಿದ್ರೆ ಯಾವುದು ತೊಂದರೆ ಆಗೋದಲ್ಲ. ಒಂದಲ್ಲ 10 ಸುಮಾರು ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳನ್ನ ನೋಡಿದೀವಿ, ಸುಮಾರು 1 ಹುದ್ದೆಗಳನ್ನ ಅಲಂಕಾರ ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ಏನಂದ್ರೆ ನಾಲೆಜ್. ಎಷ್ಟು ನಾಲೆಜ್ ಇರ್ತದ ಸರ್ಕಾರಿ ಹುದ್ದೆಗಳು ನಮ್ಮ ಹಿಂದೆ ಬೆನ್ನತ್ಕೊಂಡು ಬರ್ತದೆ, ಅದರಲ್ಲಿ ಯಾವುದು ಸಂಶಯ ಇಲ್ಲ. ವಿದ್ಯಾರ್ಥಿಗಳಿಗೆ ಒಂದು ಆತ್ಮವಿಶ್ವಾಸ, ನಂಬಿಕೆ ಯಾವಾಗ ಜಾಸ್ತಿ ಆಗ್ತದಂದ್ರ ಓದಿರ್ತಕ್ಕಂಥ ಎಲ್ಲ ವಿಚಾರಗಳು ನೆನಪುಳಿತಾ ನನ್ ಮೇಲೆ ನನ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದ, ಓದುವಂತ ಅವಧಿ ಸಹಿತ ಜಾಸ್ತಿ ಆಗ್ತದೆ. ಇಲ್ಲಿ ಇನ್ನ ಕೆಲವು ವಿದ್ಯಾರ್ಥಿಗಳಿಗೆ ಚರ್ಚೆ ಹೆಂಗ್ ಮಾಡಬೇಕು ಅನ್ನೋ ಒಂದು ವಿಧಾನ ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ನಾ ಚರ್ಚೆ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ಒಂದು ಚರ್ಚೆ ಮಾಡಬೇಕು ಅನ್ನೋ ಒಂದು ಕಿರಿಕಿರಿ ಆಗ್ತದ. ಸಣ್ಣವರಿರುವಾಗ ನಾವು ಕಂಠಪಾಠ ಮಾಡ್ತಿದ್ವಿ, ಇನ್ನು ಕಂಠಪಾಠ ಮಾಡ್ತಾ ಇದ್ದಾರೆ, ಬಹಳ ಜನ ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇನ್ನು ಸಹಿತ ಕಂಠಪಾಠ ಮಾಡ್ತಾ ಹೋಗ್ತಾ ಇದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಆ ಕಾನ್ಸೆಪ್ಟ್
ಅದನ್ನ ವಿಶಾಲಾತ್ಮಕ ಮನೋಭಾವದಿಂದ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋ, ನಾವು ಗೊತ್ತಿಲ್ಲ ಕೇಳಿ ತಿಳ್ಕೋಬೇಕು, ಒಂದಲ್ಲ 10 ಜನರ ಕಡೆ ಕೇಳಿ ತಿಳ್ಕೋಬಹುದು. ಆ ಕಾನ್ಸೆಪ್ಟ್ ಕ್ಲಿಯರ್ ಆಗದೆ ಹೊರತು ನಮ್ಮಲ್ಲಿ ಗೊಂದಲಗಳಿತ್ತ ತೊಂದರೆ ಆಗ್ತದಲ್ಲಿ. ಆ ಗೊಂದಲಗಳಿಗೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಬಾರ್ದು. ವಿದ್ಯಾರ್ಥಿಗಳು ಸರ್ ಓದಿದೆ ಕನ್ಫ್ಯೂಷನ್ ಆಗ್ತಾ ಇದೆ, ಓದಿದೆ ಕನ್ಫ್ಯೂಷನ್ ಆಗ್ತಾ ಇದೆ, ಅದಕ್ಕ ನಾವ್ ಹೇಳುವಂತದ್ದು ನಿಮ್ ಸ್ಟಡಿ ಮೆಥಡ್ ಸರಿ ಇಲ್ಲ, ನಿಮ್ಮ ಒಂದು ಅಧ್ಯಯನ ವಿಧಾನ ಸರಿ ಇಲ್ಲ, ಅಧ್ಯಯನ ವಿಧಾನಗಳನ್ನ ನಾವು ಚೇಂಜ್ ಮಾಡ್ಕೊಳಕ ಬೇಕು. ನಾ ಹೆಂಗ ಓದ್ತಾ ಇದೀನಿ, ನಾ ಬರಿತಾ ಇದೀನಿ ಇಲ್ಲೋ, ನಾ ಚರ್ಚೆ ಮಾಡ್ತಾ ಇದೀನಿ ಇಲ್ಲೋ, ನಾ ಪುನರಾವಲೋಕನ ಮಾಡ್ತಾ ಇದೀನಿ ಅಲ್ಲ ಅನ್ನೋ ಒಂದು ವಿಚಾರ ಅವರಷ್ಟೇ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಅವ್ರು ಪಾಸ್ ಆದ್ರು ನಾ ಪಾಸ್ ಆಗ್ಲಿಲ್ಲ ಅನ್ನೋ ಖಿನ್ನತೆ ಒಳಗಾಗೋದು ಬೇಡ, ಇಲ್ಲಿ ಅವಶ್ಯಕತೆನೆ ಇಲ್ಲ. ಖಿನ್ನತೆ ಒಳಗಾಗುವಂತ ವಿಚಾರ ಬರೋದಿಲ್ಲ ಇಲ್ಲಿ. ನನ್ನ ಅಧ್ಯಯನ ಕ್ರಮ ಸರಿಯಾಗಿದೆ, ಎಸ್ ನಾನು ಒಂದು ಸರ್ಕಾರಿ ಹುದ್ದೆಯನ್ನ ಗಿಟ್ಟಿಸ್ಕೊಳ್ಳಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ಬೇಕಂದ್ರೆ ಇಂಪಾರ್ಟೆಂಟ್ ಟ್ರಿಕ್ಸ್ ಅನ್ನ ನಾವು ನಮ್ಮ ಅಧ್ಯಯನದಲ್ಲಿ ಬಳಸ್ಕೋಬೇಕಾಗತ್ತೆ. ಹೌದು ಸರ್, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇಂಪಾರ್ಟೆಂಟ್ ಸ್ಟಡಿ ಟ್ರಿಕ್ಸ್. ಕಡಿಮೆ ಅವಧಿ ಒಳಗೆ ಅತಿ ಹೆಚ್ಚು ನಾಲೆಜ್ ಬರಬೇಕು, ಓದಿದ್ದೆಲ್ಲವೂ ನೆನಪುಳಿಬೇಕು, ಒಂಥರ ಖುಷಿ ಅನಿಸ್ಬೇಕು ಮನಸ್ಸಿಗೆ. ನಮಗ್ ನಾವು ಪುನರಾವಲೋಕನ ಮಾಡ್ಕೋಬೇಕು, ಏನ್ ಓದಿದೆ, ಒಂದ್ 10 ಪಾಯಿಂಟ್, ಆ 10 ಶಬ್ದದಿಂದ 10 ಪೇಜ್ ಬರೆಯುವಂತ ಸಾಮರ್ಥ್ಯ ಬರ್ತದ ಮನುಷ್ಯನಿಗೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಒಂದು ಚರ್ಚೆಗೆ ಒಂದು ವೇದಿಕೆಯನ್ನ ಹೆಂಗ್ ಹಾಕೋಬೇಕಂತಂದ್ರೆ, ಕೆಲವ್ರಿಗೆ ಓದಿರ್ತಾರ ಹೆಂಗ ಚರ್ಚೆಯನ್ನ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ವಿಚಾರ ಗೊತ್ತಿಲ್ಲ. ಒಂದು ಸಣ್ಣ ಪ್ರಾರಂಭಿಕ ವಿಚಾರದಿಂದ ಗ್ರೂಪ್ ಸಿ ಆಸ್ಪಿರೆಂಟ್ಸ್ಗೂ ಅನುಕೂಲ ಆಗಿರ್ಬೇಕು. ಏನೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂತ ಏನೋ ಒಂದು ಅನ್ ಅಕಾಡೆಮಿಗೆ ಸಾಕಷ್ಟು ಹಲವಾರು ಬಡ ವಿದ್ಯಾರ್ಥಿಗಳು ಸಹಿತ ಅನ್ ಅಕಾಡೆಮಿ ಮೇಲೆ ಬಹಳ ಡಿಪೆಂಡ್ ಆಗಿದ್ದಾರೆ. ಒಳ್ಳೆ ಖುಷಿ ವಿಚಾರ ಇದು. ಅವ್ರಿಗೂ ಸಹಿತ ನಿಮ್ಮ ಅನ್ ಅಕಾಡೆಮಿಯಿಂದ ಒಂದು ಅನುಕೂಲ ಆಗ್ಬೇಕು. ಏನೋ ಒಂದು ಗ್ರೂಪ್ ಸಿ ಆಕಾಂಕ್ಷಿಗಳಿಗೆ ಹೇಳೋ ಅಂತ ವಿಚಾರ, ಪೊಲೀಸ್ ಕಾನ್ಸ್ಟೇಬಲ್ ಬರೀತಾ ಇದಾರೆ, PSI ಬರೀತಾ ಇದಾರೆ, ಸಾಕಷ್ಟು ಇನ್ನಿತರ ಹಲವಾರು ಪರೀಕ್ಷೆಗಳಿಗೆ ಅಣಿಯಾಗ್ತಾ ಇದಾರೆ ವಿದ್ಯಾರ್ಥಿಗಳು. ಅವ್ರಿಗೆ ಪ್ರಮುಖವಾಗಿ ನಾ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಕಂಠಪಾಠ ಬಿಟ್ಬಿಡಿ, ಚರ್ಚೆ ಮಾಡ್ತಾ ಹೋಗ್ರಿ. ಒಂಥರ ನಾಲೆಜ್ ಒಳಗೆ ಆಲದ ಮರ ಹಾಕಿರಿ ನೀವು. ಸಾಕಷ್ಟು ವಿಚಾರಗಳನ್ನ ನಿಮ್ಮನ್ನ ಕೈ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಚರ್ಚೆ ಮಾಡ್ತಾ ಹೋದ್ರೆ. ಇಲ್ಲಿ ಪ್ರಮುಖವಾಗಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ತಮ್ಮ ಮೂಲಕ ಇಲ್ಲಿ ಒಂದು ಸಣ್ಣ ಚರ್ಚೆಯ ಒಂದು ವೇದಿಕೆಯ ಮುಖ್ಯ ಭಾಗವಾಗಿ, ನಾನು ಯಾವ್ದಾರು ಒಂದು ಕ್ಲಾಸ್ ತಗೊಂಡೆ ಅಂತಂದ್ರೆ ಯಾವ್ದಾರ ವಿದ್ಯಾರ್ಥಿಗೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂತ ಒಂದು 28 ನಮ್ಮ ರಾಜ್ಯದಲ್ಲಿರ್ತಕ್ಕಂತ ಒಂದು 30 ಜಿಲ್ಲೆ ಬಗ್ಗೆ 30 ಸೆಕೆಂಡ್ ಒಳಗೆ ಹೇಳ್ರಿ ಅಂತ ಒಂದು ಕ್ವಶನ್ ಕೇಳಿದ್ರೆ ಬಹಳ ತೊಂದರೆ ಮಾಡ್ತಾರ ಸರ್, ತೊಂದರೆ ಮಾಡ್ಕೋತಾರ. ಹೌದು, ಎಲ್ಲ 30 ಜಿಲ್ಲೆಗಳ ಬಗ್ಗೆ ಪರಿಚಯ ಇದೆ ಹೇಳ್ರಿ ಅಂದ್ರೆ ಹೇಳೋದಿಲ್ಲ. ನಾ ಟೈಮ್ ಕೊಟ್ಟಿದ್ದೆ, ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಅವಧಿ ಇದೆ ಇಲ್ಲಿ. ಹೌದು, ನಮ್ಮ ರಾಜ್ಯದಲ್ಲಿರ್ತಕ್ಕಂತ 30 ಜಿಲ್ಲೆಗಳು, ಸಾಕಷ್ಟು ಎಲ್ಲ ಜಿಲ್ಲೆಗಳ ಬಗ್ಗೆ ಮಾಹಿತಿ ಕೇಳಿವಿ. ನನಗೆ ಹೇಳಕ್ ಬರ್ಲಿಲ್ಲ ಅಂದ್ರೆ ನನಗ್ ಬರೀಲಿಕ್ ಬರೋದಿಲ್ಲ ಅಂತ ಅರ್ಥ. ನೆನಪ್ ಮಾಡ್ಕೊಂಡು ಬರಿತೀವಿ, ಟೈಮ್ ತಗೋತೀವಿ. ಸರ್ ಒಂದ್ ನಿಮಿಷ ಟೈಮ್ ಕೊಡ್ರಿ, 2 ನಿಮಿಷ ಟೈಮ್ ಕೊಟ್ರಿ ಅಂತಾರ. ಆಹಾ, ಇದು ಸ್ಪರ್ಧಾತ್ಮಕ ಪರೀಕ್ಷೆ, ಇದು 1 ನಿಮಿಷ ಹೆಚ್ಚಿಗೆ ನಿಮ್ಗೆ ಅಲ್ಲಿ ಅವಕಾಶ ಕೊಡೋದಿಲ್ಲ ಪರೀಕ್ಷೆ ಹಾಲ್ ಒಳಗ. ಹೌದು, ಅವ್ರಿಗೊಂದು ಉದಾಹರಣೆ ಹೇಳ್ತೀನಿ ಅಂದ್ರೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬೇಕು ಇಲ್ಲಿ ವಿದ್ಯಾರ್ಥಿಗಳಲ್ಲಿ. ಅದನ್ನ ಯಾಕ ಈ ವಿಚಾರವನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಸ್ಟಡಿ ಮೆಥಡ್ ಗೊತ್ತಿಲ್ಲ ಅವ್ರಿಗೆ. ಜಾಣರಿದ್ದಾರೆ, 100ಕ್ಕೆ 100ರಷ್ಟು ಜಾಣರಿದ್ದಾರೆ, 100ಕ್ಕೆ 100ರಷ್ಟು ಅವರಲ್ಲಿ ಒಂದು ಏಕಾಗ್ರತೆ ಇದೆ. ಸ್ಟಡಿ ಮೆಥಡ್ ಅಷ್ಟೇ ಗೊತ್ತಿಲ್ಲ. ಆ ಸ್ಟಡಿ ಮೆಥಡ್ ಒಂದು ಹೇಳಿ ಕೊಟ್ಬಿಟ್ರೆ ಗೆದ್ದು ಬಿಡ್ತಾರೆ ಜೀವನದಲ್ಲಿ ಅವರು. ಎಷ್ಟೋ ಬಡ ವಿದ್ಯಾರ್ಥಿಗಳು ಒಂದು ತಮ್ಮ ಅನ್ ಅಕಾಡೆಮಿ ಮೂಲಕ ಏನೋ ಒಂದು ಎಲ್ಲರಿಗೂ ಒಂದು ಒಳ್ಳೆ ಮಾರ್ಗದರ್ಶನ ಕೊಡಿಸ್ತಾ ಇದ್ರಿ, ಅವರು ಒಂದೇನೋ ಒಂದು ಎಲ್ಲೋ ಒಂದು ತಪ್ಪು ಮಾಡ್ತಾ ಇರ್ತಾರೆ, ಅದನ್ನ ತಿದ್ಕೊಳ್ಳಕ ಒಂದು ಅದ್ಭುತವಾಗಿರ್ತಕ್ಕಂತ ಒಂದು ವೇದಿಕೆ ಆಗ್ತದ. ಇಲ್ಲಿ ನಾವೆಲ್ಲ ಚಿಕ್ಕರು ಇರುವಾಗ ABCD ಆಲ್ಫಾಬೆಟ್ ಓದೇವ್ ನಾವೆಲ್ಲ, A to Z ಮರ್ತಿಲ್ಲ ನಾವು. ಕೊನೆಯ ಉಸಿರಿರುವವರೆಗೂ ಅವ್ನು ಮರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ. ABCD 26 ಅಲ್ಫಾಬೆಟ್ ಮರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು 30 ಜಿಲ್ಲೆಗಳು ನಮಗ ಗೊತ್ತಾದ್ಮೇಲೆ ಅದನ್ನ ಹೆಂಗ್ ನೆನಪಿಟ್ಕೋಬೇಕು,
ನಮಗ್ ನಾವು ಏನಂತ ಅಂದ್ರೆ ಸಾಕಷ್ಟು ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಕ್ರಿಯಾಶೀಲ ಶಕ್ತಿ ಅನ್ನೋದ ಕ್ರಿಯಾಶೀಲ ಶಕ್ತಿ ಇರ್ತದ, ಕ್ರಿಯೇಟಿವಿಟಿ ಅನ್ನೋದು ಇರ್ತಾರ. ಹೌದು, ಅವ್ರಿಗೆ ಹಿಂಟ್ಸ್ ಕೊಡ್ಬೇಕಷ್ಟೇ. ಎ ಅಲ್ಫಾಬೆಟ್ ಒಳಗ ಓ ಕರ್ನಾಟಕದ ಯಾವ್ದಾರ ಜಿಲ್ಲೆ ಹೆಸರು ಬರ್ತದ? ಓ ಬರುವುದಿಲ್ಲ. ಬಿ ಒಳಗ ಓ ಬೆಂಗಳೂರು ಗ್ರಾಮಾಂತರ ಬರ್ತದ, ಬೆಂಗಳೂರು ನಗರ ಬರ್ತದ, ಬೆಳಗಾವಿ ಬರ್ತದ, ಬಳ್ಳಾರಿ ಬರ್ತದ, ಬಾಗಲಕೋಟ್ ಬರ್ತದ ಅನ್ನೋ ಒಂದು ವಿಚಾರ ಗೊತ್ತಾಗ್ತದ. ಮೈಂಡ್ ತನ್ನಿಂದ ತಾನ ಹೇಳ್ತಾ ಹೋಗ್ತದ. ಮೈಂಡ್ ನಾವು ಕೆಲವೊಂದು ವರ್ಕ್ ಕೊಡ್ಬೇಕು, ಸ್ಮಾರ್ಟ್ ವರ್ಕ್ ಕೊಡ್ಬೇಕು. ಓ ಸಿ ಬಂದ ತಕ್ಷಣ ಚಿಕ್ಕಮಗಳೂರು ಹೇಳ್ತಾರ, ಚಾಮರಾಜನಗರ ಹೇಳ್ತಾರ, ಚಿಕ್ಕಬಳ್ಳಾಪುರ ಹೇಳ್ತಾರ, ಚಿತ್ರದುರ್ಗನ ಹೇಳ್ತಾರ. ಇಲ್ಲಿ ಡಿ ಬಂದ ತಕ್ಷಣ ಮೈಂಡ್ ಒಳಗೆ ಧಾರವಾಡ ಬರ್ತದ, ದಾವಣಗೆರೆ ಬರ್ತದ. ವಿಚಾರಗಳನ್ನ ಹಂತ ಹಂತವಾಗಿ ಒಂದ್ಸಲ ತಿಳ್ಕೊಂಡ ಮೇಲೆ ಒಂದು ನಾವು ಏನು ಒಂದು ಸ್ಟಡಿ ಮೆಥಡ್ ಅಪ್ಲೈ ಮಾಡಿದಾಗ ಒಂದು ಬಿಡ್ಲಾರ್ದಂಗ 30 ಸೆಕೆಂಡ್ ಅಲ್ಲೂ 30 ಸೆಕೆಂಡ್ ಬೇಡ, ಅವ್ರಿಗೆ ಇನ್ನು ಕಡಿಮೆ ಅವಧಿ ಒಳಗ ಹೇಳಲಿಕ್ಕೆ ಅವರಿಗೆ ಒಂದು ಒಂದು ಒಳ್ಳೆ ಅವಕಾಶ ದೊರೀತದೆ ಒಂದು ಸ್ಟಡಿ ಟ್ರಿಕ್ಸ್ ಮುಖಾಂತರ. ಹೌದು ಸರ್, ಡೆಫಿನೆಟ್ಲಿ. ಯಾಕಂದ್ರೆ ಓದಿದ್ದು ನೆನಪು ಉಳಿತಂದ್ರೆ ಒಂಥರ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ, ಅವ್ರಿಗೆ ಖುಷಿ ಅನಿಸ್ಬೇಕು. ಹೌದು, ಖುಷಿ ಅನಿಸ್ಲಿಲ್ಲ ಅಂದ್ರೆ ಸ್ಟಡಿಗೆ ತೊಂದರೆ ಆಗ್ತದೆ, ಖುಷಿ ಅನಿಸ್ಬೇಕು. ಉದಾಹರಣೆಗೆ ಭಾರತದ ಒಕ್ಕೂಟದಲ್ಲಿರ್ತಕ್ಕಂತ 28 ರಾಜ್ಯಗಳು, ಉದಾಹರಣೆ ಒಂದು ಉದಾಹರಣೆ. ನನಗೆ ಕ್ವಶನ್ ಕೇಳಕ್ರೆ ಬರ್ಬೇಕಲ್ಲ, ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನೀವು ಆನ್ಸರ್ ಕೊಡ್ತೀರಿ ನನಗೆ. ಚರ್ಚೆ ಕ್ವಶನ್ ಕೇಳಕ್ರೆ ಒಂದು ವಿಚಾರ ಬೇಕಲ್ಲ. ಈಗ ಎ ಒಳಗ ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಎ ಒಳಗ ಬೇರೆ ಯಾವ ಎ ಅಲ್ಫಾಬೆಟ್ ಒಳಗೆ ಬೇರೆ ಯಾವ ರಾಜ್ಯಗಳು ಬರೋದಿಲ್ಲ. ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಕ್ಲೋಸ್. ಬಿ ಒಳಗ್ ಬಿಹಾರ್, ಸಿ ಒಳಗ್ ಛತ್ತೀಸ್ಗಢ, ಡಿ ಒಳಗಿಲ್ಲ, ಇ ಒಳಗಿಲ್ಲ, ಎಫ್ ಒಳಗ್ ಯಾವುದೇ ರಾಜ್ಯಗಳ ಹೆಸರು ಬರೋದಿಲ್ಲ. ಜಿ ಒಳಗ್ ಗೋವಾ, ಗುಜರಾತ್, ಹೆಚ್ ಒಳಗ್ ಹರಿಯಾಣ, ಹಿಮಾಚಲ ಪ್ರದೇಶ್, ಆಯ್ದಾಗಿಲ್ಲ. ಜೇದಾಗ ಜಮ್ಮು ಕಾಶ್ಮೀರ ಆಗೋದು ಕೇಂದ್ರಾಡಳಿತ ಪ್ರದೇಶ ಆಯ್ತು. ಜಾರ್ಖಂಡ, ಕರ್ನಾಟಕ, ಕೇದ ಕರ್ನಾಟಕ, ಕೇದ ಕೇರಳ, ಎಲ್ಲೊಳಗೆ ಯಾವುದೇ ರಾಜ್ಯಗಳ ಹೆಸರು ಬರುವುದಿಲ್ಲ. ಎಂ ಒಳಗ ಒಂದ್ 5 ಬರ್ತಾವಂತ ಒಂದು ಕಾನ್ಸೆಪ್ಟ್ ಗೊತ್ತಿರ್ತದ ನಮಗ. 5 ವಿಚಾರ 5, ಓ ಎಂ ಅಲ್ಫಾಬೆಟ್ ಒಳಗ 5 ರಾಜ್ಯಗಳ ಹೆಸರು ಬರ್ತದ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮೇಘಾಲಯ, ಮಿಜೋರಾಂ, ಮಣಿಪುರ್. ಎನ್ ಒಳಗ ಒಂದೇ ನಾಗಾಲ್ಯಾಂಡ್, ಓದಾಗ ಒರಿಸ್ಸಾ, ಪಿದಾ ಪಂಜಾಬ್, ಕ್ಯೂದಾಗ ಇಲ್ಲ ಆರ್ದಾಗ ರಾಜಸ್ಥಾನ್, ಎಸ್ ಒಳಗ ಸಿಕ್ಕಿಂ, ಟಿ ಒಳಗ ಒಂದು 3 ರಾಜ್ಯಗಳ ಹೆಸರು ಬರ್ತದ. ತಮಿಳುನಾಡು, ತ್ರಿಪುರ, ತೆಲಂಗಾಣ, ಯುದಾಗ ಉತ್ತರ ಪ್ರದೇಶ, ಉತ್ತರಾಖಂಡ್, ವಿದಾಗ ಇಲ್ಲ, ಡಬ್ಲ್ಯೂದಾಗ ವೆಸ್ಟ್ ಬೆಂಗಾಲ್. ಇಲ್ಲಿ ಕಂಠಪಾಠ ಅವಶ್ಯಕತೆ ಇಲ್ಲ. ನನಗಾಯ್ತು 28 ರಾಜ್ಯಗಳ ಹೆಸರು ನನಗೆ ಅಷ್ಟು ಗೊತ್ತಾಯ್ತು. ಸುಮಾರು ನಿಮ್ಗೊಂದು 2000 ಕ್ವಶನ್ ಕೇಳಬಹುದು. 28 ರಾಜ್ಯಗಳ ಒಂದು ಕೇಳ್ತಾ ಹೋಗಿ 28 ರಾಜ್ಯಗಳ ರಾಜಧಾನಿ ತಿಳ್ಕೊಬಹುದು ನಾನು. 28 ರಾಜ್ಯಗಳ ಮುಖ್ಯಮಂತ್ರಿಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ಬಹುದು. 28 ರಾಜ್ಯಗಳ ರಾಜ್ಯಪಾಲರ ಬಗ್ಗೆ ಮಾಹಿತಿ ಕಲೆ ಹಾಕ್ಬಹುದು. 28 ರಾಜ್ಯಗಳಲ್ಲಿ ಬರ್ತಕ್ಕಂತ ನ್ಯಾಷನಲ್ ಪಾರ್ಕ್ ಆಗಿರ್ಬಹುದು, ಇಂಡಿಯನ್ ಬಯೋಸ್ಫಿಯರ್ ರಿಸರ್ವ್ ಆಗಿರ್ಬಹುದು, ಯುನೆಸ್ಕೋ ಸೈಟ್ಸ್ ಆಗಿರ್ಬಹುದು, ಪ್ರತಿಯೊಂದು ರಾಜ್ಯದಲ್ಲಿ ಬರ್ತಕ್ಕಂತ ಅಣೆಕಟ್ಟುಗಳು ಇರಬಹುದು, ಇಲ್ಲಿ ನದಿಗಳ ಬಗ್ಗೆ ಒಂದು ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋದು, ಪ್ರಮುಖ ಸಂಶೋಧನಾ ಸ್ಥಳ ಇರಬಹುದು, ಏನೇ ಇರಬಹುದು, ಸ್ಟ್ಯಾಟಿಕ್ ಜಿಕೆ ಆಗಿರ್ಬಹುದು, ಏನಾಗಿರ್ಬಹುದು, ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಒಂದು ವೇದಿಕೆ ಬೇಕಾಗ್ತದೆ. ಡೆಫಿನೆಟ್ಲಿ, ಡೆಫಿನೆಟ್ಲಿ. ಇಲ್ಲಿ ಒಂದು ಸ್ಮಾರ್ಟ್ ವರ್ಕ್ ಇತ್ತು ಅಂದ್ರೆ ಚರ್ಚೆಗೆ ಯಾವುದು ತೊಂದರೆ ಆಗೋದಿಲ್ಲ. ಎಲ್ಲೇ ಒಂದು ವಿಚಾರ ಬಿಟ್ಟು ಹೋದ್ರು ಸಹಿತ ತನ್ನಿಂದ ತಾನೇ ಆಟೋಮೆಟಿಕ್ ಅಲ್ಲಿ ನೆನಪು ಮಾಡ್ಕೊಡ್ತದೆ. ಈ ಒಂದು ಗ್ರೂಪ್ಸಿಗೆ ಅನುಕೂಲ ಆಗುವಂಗ ವಿಚಾರ ಇಟ್ಕೊಂಡು ವಿದ್ಯಾರ್ಥಿಗಳು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಇದೊಂದು ಸಣ್ಣ ಸ್ಟಡಿ ಮೆಥಡ್ ಇದು. ಸುಮಾರು ಸಾಕಷ್ಟು ಟ್ರಿಕ್ಸ್ ಬರ್ತದೆ ಸ್ಟಡಿ ಒಳಗ, ನ್ಯಾಚುರಲ್ ಟ್ರಿಕ್ಸ್. ನಿತ್ಯ ಜೀವನದಲ್ಲಿ ಬಳಕೆ ಆಗುವಂತ ವಿಚಾರ ವಸ್ತುಗಳಿಂದ ನಾವು ಅತಿ ಹೆಚ್ಚು ಸಾಮಾನ್ಯ ಜ್ಞಾನ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿ ಇರ್ಬೋದು, ಜಾಗೃತಿ ಇರ್ಬೋದು, ಪರಿಸರ ಇರ್ಬೋದು, ಹಲವಾರು ವಿಚಾರಗಳನ್ನ ತಿಳ್ಕೊಬಹುದು ನಾವು ಸ್ಟಡಿ ಮೆಥಡ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅವರ ಮೇಲೆ ಒಂದು ಮನೋಸ್ಥೈರ್ಯ ಹೆಚ್ಚಾಗ್ಬೇಕು. ಓ ನಾ ಮಾಡ್ತೀನಿ, 100ಕ್ಕೆ 100ರಷ್ಟು ನಾ ಗೆಲುವು ಸಾಧಿಸ್ತೇನೆ, ಯಾವುದೇ ತೊಂದರೆ ಇಲ್ಲ, ಡೌಟೇ ಇಲ್ಲ, ಒಂದಲ್ಲ ಇನ್ನೊಂದು 5-6 ತಿಂಗಳು ಲೇಟ್ ಆಗ್ಬಹುದು, ಧೃತಿಗೆಡಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ಹೆದರ್ಬೇಕಂತ ಅವಶ್ಯಕತೆ ಇಲ್ವೇ ಇಲ್ಲ. ಹೌದು, ಯಾಕಂದ್ರೆ ಅತಿ ಹೆಚ್ಚು ಗ್ರಾಮೀಣ ಭಾಗದಿಂದ ಸಾಕಷ್ಟು ನಗರ ಪ್ರದೇಶಗಳಿಗೆ ವಿದ್ಯಾರ್ಥಿಗಳು ಬರ್ತಾರೆ, ಏನೋ ಒಂದು ದೊಡ್ಡ ಕನಸನ್ನ ಮಹದಾಶೆಯನ್ನ ಇಟ್ಕೊಂಡು ಬರ್ತಾರೆ. 1 ವರ್ಷ 2 ವರ್ಷ ಏನೋ ಒಂದು ಅತಿ ಉದ್ಯೋಗ ಸಿಗ್ಲಿಲ್ಲ ಅಂದ್ರ ಬಹಳ ಬೇಜಾರು ಮಾಡ್ಕೊಂಡು ಹೋಗ್ತಾರ. ಅದೇನು ಅವಶ್ಯಕತೆ ಇಲ್ಲ, ಭಯ ಪಡಬೇಕಾಗಿಂತ ವಿಚಾರ ಇಲ್ಲ. ಅಧ್ಯಯನ ವಿಧಾನಗಳನ್ನ ಅಳವಡಿಸ್ಕೊಂಡು ಒಂದು ಹಾರ್ಡ್ ವರ್ಕ್ ಮಾಡ್ತಾ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಗೆಲುವು ನಿಶ್ಚಿತ. ಇಲ್ಲಿ
ಸ್ಟಡಿ ಮೆಥಡ್ ಇಟ್ಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ನೈಸ್. ಓದುವಂತ ವಿಧಾನ, ಬರೆಯುವಂತ ವಿಧಾನ, ಚರ್ಚೆ ಮಾಡುವಂತ ವಿಧಾನ, ಅದೇ ರೀತಿಯಾಗಿ ಪುನರಾವಲೋಕನ ಮಾಡುವಂತ ವಿಧಾನ. ನಾ ಈಗ 10 ನಿಮಿಷ ಕುತ್ಕೊಂಡೆ ಅಂತಾರೆ, ಒಂದು ಈ ಭಾರತ ಒಕ್ಕೂಟದಲ್ಲಿ ಇರ್ತಕ್ಕಂತ 28 ರಾಜ್ಯಗಳು, ಒಂದು 20 ಸೆಕೆಂಡ್ ಸಾಕು, 28 ಬೇಡ. ಹೌದು, ಮನನ ಮಾಡ್ಕೊಳ್ಬೇಕ ಅವನು. ದೇವ್ರ ಮಂತ್ರ ಅದು ಇದು ಹೇಳುವಂತ ಅವಶ್ಯಕತೆ ಇಲ್ಲ, ಮನಸ್ಸೊಳಗ ದೇವ್ರಿದಾನೆ. ಆ ಓದಿರ್ತಕ್ಕಂಥ ವಿಚಾರಗಳನ್ನ ಮೆಲಕ್ ಹಾಕ್ಬೇಕು. ಆಗಲ್ಲಿ ಹೇಳ್ತಾ ಇದ್ದೆ ಅಮೆಜಾನ್ ಕಾರ್ಡ್ಗಳನ್ನ ಒಂದ್ ನಿಮಿಷ ಕಣ್ಣು ಮುಚ್ಚಿಬಿಟ್ರೆ ಇಡೀ ಅಮೆಜಾನ್ ಕಾರ್ಡ್ಗಳ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸಿನಾಪ್ಸಿಸ್ ಓನ್ಲಿ ಕೀ ಪಾಯಿಂಟ್ಸ್ ಅಷ್ಟೇ ಸಾಕು ನಮ್ಗೆ. ಬರೆಯುವಾಗ ವಿವರಣಾತ್ಮಕವಾಗಿ ನಾವು ಬರೆಯುವಂತ ಸಾಮರ್ಥ್ಯ ನಮ್ಗಿದೆ. ಕೀ ಪಾಯಿಂಟ್ಸ್ ಅನ್ನ ಮೆಲಕ್ ಹಾಕೋದು ಅಧ್ಯಯನ ವಿಧಾನದಲ್ಲಿ ನಾನು ಪುನರಾವಲೋಕನ ಹೇಳುವಂತ ಸಂದರ್ಭದಲ್ಲಿ ಎರಡು ಮೆಥಡ್ ಇದೆ. ಒಂದು ಸುಮ್ಮನೆ ರಪ್ಪೊಳಗೆ ಗೀಸ್ತಾ ಹೋಗ್ಬಹುದು, ಸುಮ್ಮನೆ ದಕ್ಷಿಣ ಅಮೆರಿಕಾ 20%, 10%, 6%, ಬ್ರೆಜಿಲ್, ಬೊಲಿವಿಯಾ, ಕೊಲಂಬಿಯಾ, ಪೆರು, ವೆನಿಜುವೆಲಾ, ಇಕ್ವೆಡಾರ್, ಗಯಾನಾ, ಫ್ರೆಂಚ್ ಗಯಾನಾ, ಸುರಿನಾಮ್ ದೇಶ, ಸುಮ್ಮನೆ ಒಂದೊಂದು ಪಾಯಿಂಟ್ ಗೀಸ್ತಾ ಹೋಗೋದು. ಓ ಭೂಮಿಯ ಶ್ವಾಸಕೋಶ ಒಂದೇ ಶಬ್ದ. ನಾ 300 ಬರ್ಕೊಂಡೆ, ಓ 300 ಹಣ್ಣುಗಳನ್ನ ಮನುಷ್ಯನ ನಾಲಿಗೆಯ ರುಚಿಗೆ ಸಿಕ್ಕಿಲ್ಲ, 300 ಶಬ್ದ ಅಷ್ಟು ಬರ್ಕೊಂಡೆ, 40,000 ಪಕ್ಷಿ ಪ್ರಭೇದಗಳ ಬಗ್ಗೆ ಬರ್ಕೊಂಡೆ. ಹಿಂಗ ವಿಚಾರಗಳನ್ನ 18 ಬ್ರಿಟನ್ ದೇಶಗಳನ್ನ ಸೇರಿಸಿರುವ ಒಂದು ಅಮೆಜಾನ್ ಕಾಡುಗಳು ಒಂದು ವ್ಯಾಪ್ತಿ ಪ್ರದೇಶ ಆಗ್ತದ. ಅಲ್ಲಿ ಅಮೆಜಾನ್ ನದಿ 6,840 ಕಿಲೋಮೀಟರ್ ಉದ್ದ ಹರಿತಕ್ಕಂತ ಅಮೆಜಾನ್ ನದಿ, ಅದು ಸಹಿತ 9 ರಾಷ್ಟ್ರಗಳಲ್ಲಿ ಹರಿತದ. 9 ಒಂದ್ಸರಿ ಬರ್ಕೊಂಡೆ, ಇನ್ನೊಂದು 9 ಬರ್ಕೊಂಡೆ. ಅಮೆಜಾನ್ ಕಾಡುಗಳು 9 ರಾಷ್ಟ್ರಗಳಲ್ಲಿ ಹರಡಿಕೊಂಡವು. ಅಮೆಜಾನ್ ನದಿ 9 ರಾಷ್ಟ್ರಗಳಲ್ಲಿ ಹರಡಿಕೊಂಡಿದೆ. ಅಲ್ಲಿ ಮೆಲಕ್ ಹಾಕೋ ಮುಂದೆ ಒಂದೊಂದು ಶಬ್ದವನ್ನ ಒಂದೊಂದ್ ಸೆಕೆಂಡ್ ಒಳಗೆ ಬಂದು ಹೋಗ್ತದ ಅದು ವಿಚಾರ. ಈ ಕಾರಣಗಳನ್ನ ಇಟ್ಟುಕೊಂಡು ವಿದ್ಯಾರ್ಥಿಗಳು ಇದು ಒಂದು ಮೆಥಡ್ ಹೇಳಿದೆ. ಈ ರೀತಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿ, ಜಾಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಪರಿಸರ, ಅವ್ರ ಇಷ್ಟ ಆಗಿರ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನ ಈ ರೀತಿ ಮಾಡ್ಕೊಂಡು ಹೋದ್ರು ಅಂತಂದ್ರೆ ಯಾವುದು ಅವ್ರ ಮನಸ್ಸು ಕಿರಿಕಿರಿ ಆಗುದಿಲ್ಲ, ಗೊಂದಲ ಆಗುದಿಲ್ಲ. ಅವರು ಅಧ್ಯಯನದ ಮೇಲೆ ಒಂದು ನಂಬಿಕೆ ಜಾಸ್ತಿ ಆಗ್ತದೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ 100ಕ್ಕೆ 100ರಷ್ಟು ಯಶಸ್ಸನ್ನ ಕಾಣ್ತಾರ, ಅದರಲ್ಲಿ ಯಾವುದು ಸಂಶಯ ಇಲ್ಲ. ಒಂದು ಏನೋ ಒಂದು ಸಾಕಷ್ಟು ಪೊಲೀಸ್ ಎಕ್ಸಾಮ್ ಬರೀತಾ ಇದ್ದಾರೆ, ಪಿ ಎಸ್ ಐ ಬರೀತಾ ಇದ್ದಾರೆ, ಇನ್ನಿತರ ಹಲವಾರು ಗ್ರೂಪ್ ಸಿ ಪರೀಕ್ಷೆ, ಎಸ್ ಡಿ ಎ ಇರ್ಬೋದು, ಎಫ್ ಡಿ ಎ ಇರ್ಬೋದು, ಸಾಕಷ್ಟು ಕನ್ನಡದಲ್ಲಿ ಒಂದು ಎಫ್ ಡಿ ಎಸ್ ಡಿಗೆ ಒಂದು ಸಾಮಾನ್ಯ ಕನ್ನಡ ಮಾಡ್ತಾರೆ, ಬಟ್ ಜಿ ಕೆ ಒಳಗೆ ಕಡಿಮೆ ಸ್ಕೋರ್ ಮಾಡ್ತಾರೆ. ನಾವು ಯಾಕಂದ್ರೆ ಕೆಲವೊಂದು ಕಾನ್ಸಂಟ್ರೇಷನ್ ಏನ್ ಮಾಡ್ತಾರೆ, ಕನ್ನಡ ಸಾಕಷ್ಟು ವ್ಯಾಕರಣ ನೀಟ್ ಓದ್ತಾರೆ, ಸಾಹಿತ್ಯ ನೋಡ್ಕೋತಾರೆ, ಅದರಲ್ಲಿ 100ಕ್ಕೆ 90ರಷ್ಟು ಕ್ವಶನ್ ಅಟೆಂಡ್ ಮಾಡ್ತಾರೆ. ಹೌದು, ಜಿ ಕೆ 70ರ ಮ್ಯಾಗ ದಾಟಲ್ಲ, ಏನೋ ರೇರ್ ಕೇಸ್. ಯಾಕೆ ಆಗ್ತದ ಅಂತಂದ್ರೆ ಈ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ಸಮಗ್ರ ಮಾಹಿತಿ ಕಲೆ ಹಾಕಿರುವುದಿಲ್ಲ, ನ್ಯೂಸ್ ಪೇಪರ್ ಓದಿರುವುದಿಲ್ಲ. ಯಾಕೆ ನಾವು ನ್ಯೂಸ್ ಪೇಪರ್ ಓದೋದಕ್ಕ ಕೆಲವೊಂದು ಮ್ಯಾಗಜಿನ್ಸ್ ಓದಕ್ಕ ಮ್ಯಾಗಜಿನ್ ಓದ್ಬಾರ್ದು ಅಂತಲ್ಲ ನಾ ಹೇಳ್ತಾ ಇರೋದು, ನಮಗ್ ಬಿಟ್ಟು ಹೋಗಿರ್ತಕ್ಕಂಥ ವಿಚಾರಗಳನ್ನ ಒಂದ್ 2-3 ತಾಸಲ್ಲಿ ಮ್ಯಾಗಜಿನ್ ಓದ್ಬೋದು, ಎಲ್ಲಾ ಮ್ಯಾಗಜಿನ್ ಓದ್ಬೋದು, ಏನ್ ತೊಂದ್ರೆ ಇಲ್ಲ. ಎರಡೆರಡು ತಾಸದಲ್ಲಿ ಮುಗಿದು ಹೋಗ್ಬೇಕು ಅವು ಮ್ಯಾಗಜಿನ್. ಆದ್ರೆ ಪೇಪರ್ ಇವತ್ತಿನ ಪೇಪರ್ ನಾವು ಓದ್ತಾ ಇದೀನಿ, ಬಹಳ ಕಾನ್ಸಂಟ್ರೇಷನ್ ಇಂದ ಇವತ್ತಿಂದ ಓದ್ತಾ ಇದೀನಿ, ಇವತ್ತ ನೋಟ್ಸ್ ಮಾಡ್ತಾ ಇದೀವಿ. ಅದ ನಿನ್ನೆ ಪೇಪರ್ ಆದ್ರ ಬಹಳ ಅಸಟೆ ಮಾಡ್ತೇವೆ ನಾವು, ಓದ್ಲಿಕ್ಕೆ ಇಂಟ್ರೆಸ್ಟ್ ಕಳ್ಕೊಂಡ್ ಬಿಡ್ತೇವೆ ನಾವು. ಇವತ್ತಿನ ಪೇಪರ್ ಇವತ್ ಓದ್ಬೇಕು ನಾವು, ಯಾವುದೇ ಪರಿಸ್ಥಿತಿ ಒಳಗೆ ಇವತ್ತಿನ ಪೇಪರ್ ನಾವು ಇವತ್ತ ಓದ್ಬೇಕು ನಾವು. ಯಾಕೆ ಅವತ್ತಿನ ಪೇಪರ್ ಅವತ್ತು ಓದ್ಲಿಲ್ಲ ಅಂತಾರ, ನಾವು ನಿನ್ನೆ ಪೇಪರ್ ಓದಕ್ ಸಾಧ್ಯ ಆಗಲ್ಲ, ಮೊನ್ನೆ ಪೇಪರ್ ಓದಕ್ ಸಾಧ್ಯ ಆಗೋದಿಲ್ಲ. ಎರಡು ತಾಸು ನೀಟ ಪೇಪರ್ ಓದಿ ಒಂದ್ 1/2 ಗಂಟೆ ಒಳಗೆ ನಾವು ನೋಟ್ಸ್ ಮಾಡ್ಕೊಳಕ್ ಅವಕಾಶ ಇದೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವಕಾಶ ಇದೆ, ಸಾಕಷ್ಟು ಅವಕಾಶ ಇದೆ. ಯಾವುದೇ ಕಾರಣಕ್ಕೂ ಕೆಲವೊಂದು ರಾಜಕೀಯ ವಿಚಾರಗಳನ್ನ ಬದಿಕೊತ್ತಿ ನಮಗ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಎಷ್ಟನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ವಿಚಾರಗಳನ್ನ ಬರ್ಕೋಬೇಕಾಗಿತ್ತು ಆ ಒಂದು ನ್ಯೂಸ್ ಪೇಪರ್ ಒಳಗೆ, ಅಷ್ಟನ್ನ ಮಾತ್ರ ಬರ್ಕೊಂಡು ನಾವು ಒಂದ್ ಗಂಟೆ ಪೇಪರ್ 2-3 ತಾಸು ಓದಿದ್ರು ಏನ್ ಲಾಸ್ ಅಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ವಿಷಯ ಬರುವುದಿಲ್ಲ ಅಂತಲ್ಲ ನ್ಯೂಸ್ ಪೇಪರ್ ಒಳಗೆ, ಹಿಸ್ಟ್ರಿ ಬರ್ತದ, ಯಾವ್ದಾರ ಒಂದು ಚಾಲುಕ್ಯ ಉತ್ಸವ ಬರ್ಲಿ, ಚಾಲುಕ್ಯ ಬಾದಾಮಿ ಚಾಲುಕ್ಯರ ಬಗ್ಗೆ ಬರೀತಾರ, ಹಂಪಿ ಉತ್ಸವ ಬರ್ಲಿ, ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನ ಬರೀತಾರ, ಯಾವುದೇ ವಿಚಾರ ಇರಬಹುದು.
ಹಿಸ್ಟ್ರಿ, ಎಕನಾಮಿಕ್ಸ್, ಫೋರ್ಟಿ, ಜಾಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಪರಿಸರ, ಪ್ರತಿಯೊಂದು ವಿಚಾರಗಳು ಕವರ್ ಆಗ್ತವೆ. ಈ ಸಬ್ಜೆಕ್ಟ್ ಈ ವಿಷಯ ಕವರ್ ಮಾಡೋದಿಲ್ಲ ಅಂತಲ್ಲ, ನ್ಯೂಸ್ ಪೇಪರ್ ಒಳಗ ಪ್ರತಿಯೊಂದು ಏರಿಯಾನ ಕವರ್ ಮಾಡಿರ್ತಾನೆ. ಯಾವ್ದು ಸಂವಿಧಾನಾತ್ಮಕವಾಗಿ ಯಾವ್ದಾರ ಒಂದು ಬಿಲ್ ಮಸೂದೆ ಪಾಸ್ ಆಗಿರ್ಬೋದು, ಒಂದು ತಿದ್ದುಪಡಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನ ಅಚ್ಚುಕಟ್ಟಾಗಿ ಹೇಳ್ತಾರೆ. ಯಾವ್ದೋ ಒಂದು ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಗಳಾಗಿರ್ಬೋದು, ಅವುಗಳು ನೀಡಿರ್ತಕ್ಕಂಥ ತೀರ್ಪುಗಳಾಗಿರ್ಬೋದು, ಸಂವಿಧಾನಾತ್ಮಕವಾಗಿ ಯಾವ ಆರ್ಟಿಕಲ್, ಪ್ರತಿಯೊಂದು ವಿಚಾರಗಳನ್ನ ಅಚ್ಚುಕಟ್ಟಾಗಿ. ಯಾಕಂದ್ರೆ ನಾವು ರಾಜ್ಯಶಾಸ್ತ್ರವನ್ನ ಓದುವಾಗ ಅಷ್ಟೊಂದು ಅರ್ಥ ಆಗಿರೋದಿಲ್ಲ. ಈ ವಾಸ್ತವಿಕ ಸ್ಥಿತಿ ಸದ್ದೇ ಇವತ್ತಿನ ಪೇಪರ್ನ್ಯಾಗ ಬಂದಿರ್ತದ, ಅತಿ ಹೆಚ್ಚು ಮನದಟ್ಟ ಆಗ್ತದ. ಹೌದೌದು, ಅತಿ ಹೆಚ್ಚು ಮನದಟ್ಟ ಆಗ್ತದ. ಅದಕ್ಕಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಬೇಸಿಕ್ ನೀಡ್ಸ್, ಈ ಆರನೇ ಕ್ಲಾಸ್ ಇಂದ ಹಿಡ್ಕೊಂಡು ಅಪ್ ಟು ಪಿ ಯು ಸಿ ವರೆಗೆ ನೀಟಾಗಿ ಓದ್ಕೊಂಡು ಡೈಲಿ ನ್ಯೂಸ್ ಪೇಪರ್ ಟಚ್, ಡೈಲಿ ನ್ಯೂಸ್ ಪೇಪರ್ ಓದ್ತಾ ಬರೀತಾ ಚರ್ಚೆ ಮಾಡ್ತಾ ಹೋದ್ವಿ ಅಂತಂದ್ರ ಹಲವಾರು ಪರೀಕ್ಷೆಗಳಲ್ಲಿ ಎಸ್ ಎಸ್ ಅನ್ನ ಕಾಣಬಹುದು. ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ನಾ ಹೇಳೋದೇನಂತ, ಸಾಕಷ್ಟು ಅವಕಾಶಗಳಿದೆ. ಸುಮ್ನೆ ಬಹಳ ಅತಿ ಹೆಚ್ಚು ಹುದ್ದೆಗಳಿಲ್ಲ ಅಂತ ನಾವು ಕೊರಗೋದ ಅವಶ್ಯಕತೆ ಇಲ್ಲ. ನನಗ್ ಬೇಕಾಗಿದ್ ಒಂದ್ ಹುದ್ದೆ, ನಾ ಟಾಪ್ 10 ಒಳಗೆ ಇರ್ತೇನೆ, ಆ ನಿಟ್ಟಿನ ಒಳಗೆ ನಾವು ವರ್ಕ್ ಮಾಡ್ತೇನೆ ಅಂತ ನಾವು ಒಂದು ದೃಢ ನಿಶ್ಚಯವನ್ನ ಮಾಡಿಕೊಂಡು ಅಧ್ಯಯನ ಮಾಡಿದ್ರ ಅಸಾಧ್ಯ ಅನ್ನೋದು ಯಾವುದೇ ಇಲ್ಲ. ಹೌದು ಸರ್, ನೂರಕ್ಕೆ ನೂರಷ್ಟು ಗೆಲುವನ್ನ ಪಡೆದುಕೊಳ್ಳಕ ಒಂದು ಅವಕಾಶ ಇದೆ. ಡೆಫಿನೆಟ್ಲಿ ಸರ್.